ನಾಳೆ 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 ನಾವು ಸರಿಸೋಣ. ವಿಶೇಷವಾದ ಆರಾಧನೆ ಕ್ರಮವನ್ನು ನಾವು ಸರಿಸೋಣ. ಯಾಹುವಿಗೆ ಸ್ತೋತ್ರ. ದೇವರನ್ನು ಆತನ ಪರಿಶುದ್ಧಾಲಯದಲ್ಲಿ ಸ್ತುತಿಸಿರಿ. ಆತನ ಶಕ್ತಿ ಪ್ರದರ್ಶಕವಾದ ಆಕಾಶ ಮಂಡಲದಲ್ಲಿ ಆತನನ್ನು ಸ್ತುತಿಸಿರಿ. Thank you.
ಮಾಡಿದರೆ ಅಂದವಾದ ಈಗಿನ ಸೃಷ್ಟಿಗಾಗಿ ಸೃಷ್ಟಿಯಲ್ಲಿ ಪ್ರಕಟವಾಗುತ್ತಿರುವ ನಿನ್ನ ಶಕ್ತಿ ಮತ್ತು ಜ್ಞಾನಕ್ಕಾಗಿ ನಿನ್ನನ್ನು ವಂದಿಸುತ್ತೇವೆ. ಸೃಷ್ಟಿಕರ್ತನಾದ ದೇವರೇ, ನಿನ್ನ ಸ್ವರೂಪದಲ್ಲಿ ಮಾನವರಾದ ನಮ್ಮನ್ನು ಸೃಷ್ಟಿಸಿರುವುದಕ್ಕಾಗಿ, ನಿನ್ನ ಜೀವಶ್ವಾಸವನ್ನು ನಮ್ಮಲ್ಲಿ ಇರಿಸಿರುವುದಕ್ಕಾಗಿ, ನಿನ್ನ ಅನ್ಯೋನ್ಯತೆಯಲ್ಲಿ ಬಾಳುವಂತೆ ನಮ್ಮನ್ನು ಪ್ರೇರೇಪಿಸುವುದಕ್ಕಾಗಿ ನಿನ್ನನ್ನು ವಂದಿಸುತ್ತೇವೆ. ಸೃಷ್ಟಿಕರ್ತನಾದ ದೇವರೇ, ನಿನ್ನ ವಾಗ್ದಾನಕ್ಕೆ ಅನುಸಾರವಾಗಿ ಕಾಲವು ಪರಿಪೂರ್ಣವಾದಾಗ ನೀನು ನಿನ್ನ ಏಕೈಕ ಕುಮಾರನನ್ನು ಈ ಲೋಕಕ್ಕೆ ಕಳುಹಿಸಿ ಕೊಟ್ಟಿರುವುದಕ್ಕಾಗಿ, ಆತನ ಮೂಲಕವಾಗಿ ನಿನ್ನ ಚಿತ್ತವನ್ನು ನೀನು ಪ್ರಕಟಪಡಿಸುತ್ತಾ ಇರುವುದಕ್ಕಾಗಿ ನಿನ್ನನ್ನು ವಂದಿಸುತ್ತೇವೆ. ರಕ್ಷಣಾ ವೀರನಾದ ಯೇಸು ಪ್ರಭುವೇ, ನೀನು ಈ ಮಹಿಮಾ ಪದವಿಯನ್ನು ಬಿಡಲವರೆಗೂ ನಿಂದನಿಸದೆ ದಾಸನ ರೂಪವನ್ನು ಧರಿಸಿಕೊಂಡು ನಮಗೆ ಸದೃಶ್ಯನಾಗಿರುವುದಕ್ಕಾಗಿ ನಿನ್ನನ್ನು ವಂದಿಸುತ್ತೇವೆ. ರಕ್ಷಣಾ ವೀರನಾದ ಯೇಸು ಪ್ರಭುವೇ, ನಮಗೋಸ್ಕರ ನೀನು ಮಾಡಿರುವ ಎಲ್ಲ ತ್ಯಾಗಗಳಿಗಾಗಿ, ನಮಗೋಸ್ಕರ ನೀನು ಅನುಭವಿಸಿದ ಘೋರ ಶ್ರಮೆಗಳಿಗೋಸ್ಕರವಾಗಿ ನಿನ್ನನ್ನು ವಂದಿಸುತ್ತೇವೆ. ಪವಿತ್ರಾತ್ಮನಾದ ದೇವರೇ, ನಮ್ಮನ್ನು ಅನಾಥರು ನಾವು ಬಿಟ್ಟು ಬಿಡದೆ ಆತ್ಮನ ಅಭಿಷೇಕದಿಂದ ನಮ್ಮನ್ನು ಬಲಪಡಿಸುವ ಕಾರ್ಯಗಳಿಗಾಗಿ, ಸತ್ಯದಲ್ಲಿ ನಮ್ಮನ್ನು ನಡೆಸುತ್ತಿರುವ ನಿನ್ನ ಪ್ರೇರೇಪಣೆಗೋಸ್ಕರವಾಗಿ, ಸೇವೆಯಲ್ಲಿ ನೀನು ನಮಗೆ ಕೊಡುತ್ತಿರುವ ಮಾರ್ಗದರ್ಶನಗಳಿಗಾಗಿ ನಿನ್ನನ್ನು ವಂದಿಸುತ್ತೇವೆ. ಪವಿತ್ರಾತ್ಮನಾದ ದೇವರೇ, ನಿನ್ನಾತ್ಮನ ಪ್ರೇರೇಪಣೆಯಿಂದ ನಾವು ಈ ಸಭೆಯ ಅಂಗಗಳಾಗಿರುವುದಕ್ಕಾಗಿ, ಸಭೆಗೋಸ್ಕರ ನಾವು ತೆಗೆದುಕೊಳ್ಳುತ್ತಿರುವ ಜವಾಬ್ದಾರಿಗಳಲ್ಲಿ ನೀನು ನಮಗೆ ಕೊಡುತ್ತಿರುವ ಜ್ಞಾನಕ್ಕೋಸ್ಕರವಾಗಿ ಪ್ರೇರಣಾದ ದೇವರೇ, ಕ್ರಿಸ್ತಿಯ ಬಾಳಿನಲ್ಲಿ 28 ವರ್ಷಗಳ ಕಾಲ ನಮ್ಮನ್ನು ಭಕ್ತಿಯ ಮಾರ್ಗದಲ್ಲಿ ನಡೆಸಿದ ಈ ಸುಂದರ ದೇವಾಲಯಕ್ಕಾಗಿ, ಈ ಆಲಯದಲ್ಲಿ ನಾವು ಕಂಡುಕೊಂಡಿರುವ ಅನ್ಯೋನ್ಯತೆಯ ಬಾಳ್ವೆಗಾಗಿ, ಈ ಸ್ಥಳದಲ್ಲಿ ನೀನು ನಮಗೆ ಕೊಟ್ಟ ನಿನ್ನ ದರ್ಶನಕ್ಕಾಗಿ, ನಿರೀಕ್ಷೆಗಾಗಿ, ಶಾಂತಿ ಸಮಾಧಾನ ಹಾಗೂ ಆರೋಗ್ಯಕ್ಕಾಗಿ ಈ ಆಲಯದಲ್ಲಿ ನಮಗೋಸ್ಕರ ನೀನು ನೋಡುತ್ತಾ ಬಂದಿರುವ ಎಲ್ಲಾ ಶುಭ ಸಂದೇಶಗಳಿಗಾಗಿ, ಇಲ್ಲಿ ಸೇವೆ ಮಾಡಿದ ಎಲ್ಲಾ ದೇವರ ಸೇವಕರುಗಳಿಗೋಸ್ಕರ, ದೇವರ ಸನ್ನಿಧಾನದಲ್ಲಿ ಕ್ಷಣಕಾಲ ಮೌನ ಮಾಡೋಣ. ನಮ್ಮನ್ನು ಪ್ರೀತಿಸಿದ ನಮ್ಮ ದೇವರಿಗೂ, ನಮ್ಮ ನೆರೆಹೊರೆಯವರಿಗೂ ನಾವು ಮಾಡಿದ ತಪ್ಪು ಅಪರಾಧಗಳನ್ನು ನಮ್ಮ ನೆನಪಿಗೆ ತಂದುಕೊಳ್ಳೋಣ. ಯಕೋಬನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನ ಸಮೀಪದಲ್ಲಿರುವಾಗ ಆತನಿಗೆ ನಿಗ್ರಹ ಮಾಡಿ, ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಯನ್ನು ಉತ್ತೇಜಿಸಲಿ, ಯಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸಲು ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಪ್ರಭೆಯಿಂದ ಕ್ಷಮಿಸಲು. Thank you.
ನಮ್ಮನ್ನೇ ನಾವು ಪೂರ್ಣವಾಗಿ ಪ್ರೀತಿಸಿಕೊಳ್ಳುತ್ತಾ ನಮ್ಮನ್ನೇ ಸಂತೃಪ್ತಿ ಪಡಿಸಿಕೊಳ್ಳುವಲ್ಲಿ ನಮ್ಮ ಸುಖವನ್ನು ನೋಡಿಕೊಳ್ಳುವಲ್ಲಿ ಮುಳುಗಿದ್ದೇವೆ. ನಾವೆಲ್ಲ ಇರುವಿಕೆಗೂ ಮೂಲನಾದ ನಿನ್ನನ್ನು ಮರೆತಿರುವುದಕ್ಕಾಗಿ ನೀನು ನಿನ್ನ ಸೇವಕನು ನನ್ನ ತಂದೆಯೂ ಆದ
ಆದರೂ ನನ್ನ ದೇವರೇ ಯೆಹೋವನೇ, ನಿನ್ನ ಸೇವಕರ ಪ್ರಾರ್ಥನೆಗೂ ವಿಜ್ಞಾಪನೆಗೂ ಕಿವಿಗೊಡು. ಈ ಹೊತ್ತು ನಿನ್ನನ್ನು ಪ್ರಾರ್ಥಿಸುವ ನಿನ್ನ ಸೇವಕರ ಮನೆಯನ್ನು ಆಲಿಸು. ಈ ಸ್ಥಳದ ಕುರಿತು ನನ್ನ ನಾಮ ಪ್ರಭಾವದಲ್ಲಿ ವಾಸಿಸುವುದೆಂದು ಹೇಳಿದವರೇ, ನಿನ್ನ ಕಟಾಕ್ಷವು ಹಗದಿರಲು ಈ ಮಂದಿರದ ಮೇಲಿರಲಿ. ಇಲ್ಲಿ ನಿನ್ನ ಸೇವಕರು ನಿನ್ನನ್ನು ಪ್ರಾರ್ಥಿಸುವಾಗೆಲ್ಲ ಅವನಿಗೆ ಸದಸ್ಯರನ್ನು ದಯವಾಲಿಸಿದರು. ನಿನ್ನ ಸೇವಕರಾದ ನಾನಾಗಲಿ ನಿನ್ನ ಪ್ರಜೆಗಳಾದ ಇಸ್ರಾಯೇಲರಾಗಲಿ ಈ ಸ್ಥಳದ ಕಡೆಗೆ ತಿರುಗಿಕೊಂಡು ನಿನ್ನನ್ನು ಪ್ರಾರ್ಥಿಸುವುದಾದರೆ ನಿನ್ನ ನಿವಾಸವಾಗಿರುವ ಪರಲೋಕದಿಂದ ನಮ್ಮ ಭಿನ್ನವನ್ನು ಕೇಳಿ ಕ್ಷಮೆಯನ್ನು ಅನುಗ್ರಹಿಸು ಎಂಬುದೇ. ನಮ್ಮ ದೇವಾಲಯದ ವಾರ್ಷಿಕೋತ್ಸವದ ಆರಾಧನೆಗೆ ನೇಮಕವಾದ ಎರಡನೇ ವೇದ ಪಾರಾಯಣವು ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೆಯ ಪದರಿಗೆ ಮೂರನೇ ಅಧ್ಯಾಯ ವಚನಗಳು ಒಂಬತ್ತರಿಂದ ಹದಿನೇಳರವರೆಗೆ. The designated Bible reading for today's church anniversary service is taken from the first epistle of St. Paul to the Corinthians, chapter 3, verses from 9 to 17. ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ ಮೂರನೇ ಅಧ್ಯಾಯ ವಚನಗಳು ಒಂಬತ್ತರಿಂದ ಹದಿನೇಳರವರೆಗೆ. ದೇವರ ವಾಕ್ಯವನ್ನು ಹೇಳೋಣ. ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊರಗು ದೇವರ ಕಟ್ಟಡವೂ ಆಗಿದ್ದೀರಿ. ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ತಿವಾರ ಹಾಕಿದ್ದೇನೆ, ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ. ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು. ಹಾಕಿರುವ ಅಸ್ತಿವಾರವನ್ನು ಸೃಷ್ಟಿಸನೆ, ಆ ಅಸ್ತಿವಾರವಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರೂ ಹಾಕಲಾರದಷ್ಟು. ಆ ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯರ್ಥವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂದದ್ದು ಆ ಬೆಂಕಿ ಶೋಧಿಸುವುದು. ಒಬ್ಬನು ಆ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಕಟ ಬರುವುದು. ಒಬ್ಬನು ಕಟ್ಟಿದ್ದು ಸುತ್ತು ಹೋದರೆ ಅವನಿಗೆ ಸಂಕಟವು ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು ಆದರೆ ಬೆಂಕಿಯೊಳಗಿಂದ ತಪ್ಪಿಸಿ ಕೊಂಡವನ ಹಾಗಿರುವನು. ನೀವು ದೇವರ ಆಲಯವಾಗಿ ಬಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಇನ್ನೂರ ಅರವತ್ನಾಲ್ಕನೇ ಆಸನ.
The only the words of Mr. Swata Parakagi,
ಕುರಿತಲ್ಲೇ ನಮ್ಮ ತಲೆಗಳನ್ನು ತಗ್ಗಿಸಿ ಪರಿಶುದ್ಧಾತ್ಮನಾಗಿರುವಂಥ ದೇವರು ನಮ್ಮೆಲ್ಲರ ಸಂಗಡ ಮಾತನಾಡುವಂತೆ ಮೌನವಾಗಿದ್ದು ಪ್ರಾರ್ಥನೆ ಮಾಡೋಣ. ನಿತ್ಯವೂ ಅಗಮ್ಯವಾದಂಥ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದಂಥ ದೇವರೇ, ನಿನ್ನ ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸುತ್ತೇವೆ. ದೇವ, ನಿನ್ನ ಮಹಾಕೃಪೆಯಿಂದ ಮತ್ತೊಂದು ಪರಿಶುದ್ಧವಾದಂಥ ದಿವಸದ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಮಕ್ಕಳಾದಂಥ ನಾವು ಈ ಪವಿತ್ರವಾದಂಥ ಆರಾಧನೆಯಲ್ಲಿ ಈ ಆಲಯದಲ್ಲಿ ಸೇರಿ ಬಂದು ನಿನ್ನನ್ನು ಆರಾಧಿಸುವಂತೆ ಪ್ರಾರ್ಥಿಸುವಂತೆ ನಮ್ಮ ಪ್ರಾರ್ಥನಾ ಭಿನ್ನಗಳನ್ನು ಅರಿಕೆಗಳನ್ನು ನಿನ್ನ ಪವಿತ್ರವಾದಂಥ ಆಲಯದಲ್ಲಿ ಸಲ್ಲಿಸುವಂತೆ ನೀನು ಕೊಟ್ಟಂಥ ಅಮೂಲ್ಯವಾದಂಥ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆ. ಅಷ್ಟು ಮಾತ್ರವಲ್ಲದೆ ಇಂದು ಈ ದೇವಾಲಯದ 28ನೇ ವಾರ್ಷಿಕೋತ್ಸವದ ಸಂಭ್ರಮದ ಆರಾಧನೆಯಲ್ಲಿ ಮತ್ತೊಂದು ವರ್ಷವನ್ನು ನಿನ್ನ ಪವಿತ್ರವಾದಂಥ ಸನ್ನಿಧಾನದಲ್ಲಿ ನಿನ್ನ ಮಕ್ಕಳಾದಂಥ ನಾವು ವೈಯಕ್ತಿಕವಾಗಿ ಕುಟುಂಬವಾಗಿ ಸಭೆಯಾಗಿ ಸೇರಿ ಬಂದು ಈ ಪವಿತ್ರವಾದಂಥ ಆಲಯದಲ್ಲಿ ನಮ್ಮ ಜೀವನದಲ್ಲಿ ನೀನು ಮಾಡಿರುವಂಥ ಎಲ್ಲ ಮಹೋಪಕಾರಗಳನ್ನು ನೆನೆದು ಹೃದಯಾಂತರಾಳದಿಂದ ನಿನಗೆ ಸ್ತೋತ್ರವನ್ನು ಸಮರ್ಪಿಸುವಂಥ ಈ ಆರಾಧನೆಗೆ ನಮ್ಮ ನಡೆಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಸಭೆಯನ್ನು ಇಲ್ಲಿಯವರೆಗೆ ನೀನು ನಡೆಸಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಇನ್ನು ಮುಂದಿನ ಎಲ್ಲ ದಿನಗಳಲ್ಲಿ ಕೂಡ, ಮುಂದಿನ ಎಲ್ಲ ವರ್ಷಗಳಲ್ಲಿ ಕೂಡ ಈ ಸಭೆಯನ್ನು ಇನ್ನೂ ವಿಶೇಷವಾದಂಥ ರೀತಿಯಲ್ಲಿ ನಿನ್ನ ಆಶೀರ್ವಾದ ಮಾಡು. ಇಲ್ಲಿ ಸೇವೆ ಸಲ್ಲಿಸುವ ಸಭಾಪಾಲಕರನ್ನು, ಸಭಾ ಪರಿಪಾಲನಾ ಸಮಿತಿಯವರನ್ನು, ಸಭೆಯ ಸರ್ವ ಸದಸ್ಯರನ್ನು ನಿನ್ನ ಕರೆಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ಕರ್ತನೆ. ನಿನ್ನ ಮಕ್ಕಳಾದಂಥ ನಾವು ನೀನು ಮೆಚ್ಚುವಂಥ ರೀತಿಯಲ್ಲಿ ಕರ್ತನೆ ನಿನ್ನನ್ನು ಆರಾಧನೆಗೈದು ಈ ಲೋಕದಲ್ಲಿ ನಿನ್ನ ಮಹಿಮೆಗಾಗಿ ನಾವು ಬದುಕುವುದಕ್ಕೆ ನಿನ್ನ ಆಧರಣೆಗಳನ್ನು ಸಹಾಯವನ್ನು ನೀನು ಅನುಗ್ರಹಿಸು. ಮತ್ತು ಕರ್ತನೆ, ಈ ಸಭೆ ಎಲ್ಲ ಕೆಲಸ ಕಾರ್ಯಗಳನ್ನು ಹಾಕಿಕೊಂಡಂಥ ಎಲ್ಲ ಯೋಜನೆಗಳನ್ನು ನೀನು ಸಫಲಗೊಳಿಸೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಈ ಒಂದು ವಿಶೇಷವಾದಂಥ ಆರಾಧನೆಯಲ್ಲಿ ಕರ್ತನೆ, ನಿನ್ನ ವಾಕ್ಯವನ್ನು ಸಾರುವನು ನಾನಲ್ಲ, ನೀನು ನಿನ್ನ ಪರಿಶುದ್ಧಾತ್ಮನ ಮುಖಾಂತರವಾಗಿ ನಿನ್ನ ವಾಕ್ಯವನ್ನು ನಮಗೆ ಬೋಧಿಸು. ನಿನ್ನ ವಾಕ್ಯ ನಮಗೇನು ಹೇಳ್ತದೆ ಎಂಬುದನ್ನು ಕೇಳಿ ನಾವು ಅದರಂತೆ ನಡೆದು ನಮ್ಮ ಜೀವನದಲ್ಲಿ ನಿನಗೆ ಮಹಿಮೆ ತರುವ ಮಕ್ಕಳಾಗಿ ಬದುಕುವುದಕ್ಕೆ ನಿನ್ನ ಕೃಪೆಯನ್ನು ಅನುಗ್ರಹಿಸು. ಈ ಪ್ರಾರ್ಥನೆ ಕೇಳೆಂದು ನಮ್ಮ ರಕ್ಷಕನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವರಾಗಿದ್ದೇವೆ ನಮ್ಮ ದೇವರೇ, ಆಮೆನ್. ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದೇವಾಲಯದ 28ನೇ ವಾರ್ಷಿಕೋತ್ಸವದ ಈ ಸಂಭ್ರಮದ ಆರಾಧನೆಯಲ್ಲಿ ನಾನು ಕೂಡ ನಿಮ್ಮೊಟ್ಟಿಗೆ ಬಂದು ದೇವರನ್ನು ಆರಾಧಿಸುವಂತೆ ಈ ಒಂದು ಅಮೂಲ್ಯವಾದಂಥ ಸಮಯವನ್ನು ತಂದೆಯಾದಂಥ ದೇವರು ನನ್ನ ಜೀವನದಲ್ಲಿ ಒದಗಿಸಿಕೊಟ್ಟದಕ್ಕಾಗಿ ಪ್ರಥಮತವಾಗಿ ನಾನು ತಂದೆಯಾದಂಥ ದೇವರಿಗೆ ನನ್ನ ಮಹೋಪಕಾರಗಳನ್ನು ಸಲ್ಲಿಸುವಂಥವನಾಗಿದ್ದೇನೆ. ಮತ್ತು ಅದೇ ವೇಳೆಯಲ್ಲಿ ಈ ಒಂದು ಸದಾವಕಾಶವನ್ನು ನನಗೆ ಒದಗಿಸಿಕೊಟ್ಟಂಥ ಈ ಸಭೆಯ ಸಭಾಪಾಲಕರಾಗಿರುವಂಥ ರೆವರೆಂಡ್ ಶೈಲಶ್ರೀ ಅಮ್ಮನವರಿಗೆ, ಸಭಾ ಪರಿಪಾಲನಾ ಸಮಿತಿಯ ಎಲ್ಲ ಸದಸ್ಯರಿಗೆ, ಸಭೆಯವರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದಂಥ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ಉಪಕಾರಗಳನ್ನು ಸಲ್ಲಿಸುವಂಥವನಾಗಿದ್ದೇನೆ. ಮತ್ತು ಅದೇ ವೇಳೆಯಲ್ಲಿ ನಮ್ಮ ಗುರುಗಳಾದಂಥ ರೆವರೆಂಡ್ ಡಾಕ್ಟರ್ ಗಾಡ್ವಿನ್ ಶಿರಿ ಅಯ್ಯನವರನ್ನು ಕೂಡ ಅವರಿಗೆ ಪ್ರೀತಿಯ ಉಪಕಾರಗಳನ್ನು ಸಲ್ಲಿಸುವಂಥವನಾಗಿದ್ದೇನೆ. ದೇವರ ಸೇವೆಯಲ್ಲಿ ಯವನಸ್ಥನಾಗಿರುವಂಥ ನನಗೆ ತಂದೆಯ ಉಪಾಧಿಯಲ್ಲಿದ್ದುಕೊಂಡು ಹಳ್ಳಿ ಪಟ್ಟಣಗಳ ಸೇವೆಗಳಲ್ಲಿ ದೇವರು ಮೆಚ್ಚುವಂಥ ಸೇವೆಯನ್ನು ಮಾಡೋದಕ್ಕೆ ಬಲಪಡಿಸುತ್ತಿರುವಂಥ ಪ್ರೀತಿಯ ಹಿರಿಯ ಸೇವಕರು ಗುರುಗಳಿಗೆ ಕೂಡ ನಾನು ಉಪಕಾರಗಳನ್ನು ಸಲ್ಲಿಸ್ತೇನೆ. ಆತ್ಮೀಯ ದೇವಜನರೇ, ಮತ್ತು ವಿಶೇಷವಾಗಿ ದೇವಾಲಯದ ವಾರ್ಷಿಕೋತ್ಸವದ ಹಾರ್ದಿಕವಾದಂಥ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೆ ನಾನು ಕೋರುವಂಥವನಾಗಿದ್ದೇನೆ. ದೇವರ ಮಕ್ಕಳಾದಂಥ ನಾವು ನಮ್ಮ ಜೀವನದಲ್ಲಿ ಚರ್ಚ್ ಅಥವಾ ದೇವರ ಆಲಯ ವಿಧ ವಿಧವಾದಂಥ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಕಾರ್ಯ ಮಾಡುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಮನುಷ್ಯರಾಗಿರ್ತಕ್ಕಂಥ ನಾವು ಈ ಲೋಕದಲ್ಲಿ ಬದುಕಿ ಬಾಳಬೇಕಾದಂಥ ದಿನಮಾನಗಳಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಧಾರ್ಮಿಕ ಚೌಕಟ್ಟಿನ ಒಳಗೆ ಅನೇಕ ಆಚಾರ ವಿಚಾರಗಳೊಂದಿಗೆ ನಮ್ಮ ದೇವರ ಆಲಯಗಳಲ್ಲಿ ಅನೇಕ ವಿಧ ವಿಧವಾದಂಥ ಆಶೀರ್ವಾದಗಳನ್ನು ದೇವರ ಆಲಯದ ಮುಖಾಂತರವಾಗಿ ನಾವು ಹೊಂದಿಕೊಳ್ಳುವಂಥವರಾಗಿದ್ದೇವೆ. ಕೇವಲ ಕ್ರೈಸ್ತರಾಗಿರುವಂಥ ನಾವು ಮಾತ್ರವಲ್ಲ, ಈ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಇತರ ಧರ್ಮೀಯರನ್ನು ನಾವು ಕಾಣುವಾಗ ಅವರದೇ ಆಗಿರ್ತಕ್ಕಂಥ ದೇವಸ್ಥಾನಗಳಾಗಿರಲಿ ಅಥವಾ ದೇವರನ್ನ ಆರಾಧನೆ ಮಾಡ್ತಕ್ಕಂಥ ಸ್ಥಳಗಳಾಗಿರಲಿ ಅದರ ಪವಿತ್ರತೆಯನ್ನು ಅದರ ಮಹತ್ವವನ್ನು ತಿಳಿದುಕೊಂಡು ಆ ಒಂದು ಸ್ಥಳದ ಮುಖಾಂತರವಾಗಿ ದೇವರ ಆಲಯದ ಮುಖಾಂತರವಾಗಿ ಅನೇಕ ಅನೇಕ ದಿವ್ಯವಾದಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂಥದ್ದನ್ನು ನಾವು ಕಾಣುವಂಥವರಾಗಿದ್ದೇವೆ. ಪ್ರಿಯರೇ, ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡುವ ಹಾಗೆ
ಹಳೆ ಒಡಂಬಡಿಕೆಗೆ ನಾವು ಪ್ರಾಮುಖ್ಯವಾಗಿ ಬರುವಾಗ ಕೀರ್ತನೆಗಾರನು ಹೇಳ್ತಾನೆ, ಜನರು ನನ್ನನ್ನು ಯಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಕರೆದಾಗ ನನಗೆ ಸಂತೋಷವಾಯಿತು ಎಂಬುದಾಗಿ. ಮತ್ತು ನಾವು ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಕರ್ತನ ಆಲಯದ ಅಂಗಳದಲ್ಲಿ ಕಳೆದಂಥ ಒಂದು ದಿನವು ಬೇರೆ ಸಹಸ್ರಾರು ದಿನಕ್ಕಿಂತಲೂ ಶ್ರೇಷ್ಠ ಎಂಬುದಾಗಿ. ಹೌದು ಪ್ರಿಯರೇ, ನಮ್ಮ ಜೀವನದಲ್ಲಿ ಈ ದೇವರ ಆಲಯ ಪರಿಪೂರ್ಣವಾದಂಥ ಸಂತೋಷವನ್ನು, ಪರಿಪೂರ್ಣವಾದಂಥ ಸಮಾಧಾನವನ್ನು, ಪರಿಪೂರ್ಣವಾದಂಥ ಕ್ರಿಸ್ತೀಯ ಅನ್ಯೋನ್ಯತೆಯನ್ನು ನಮ್ಮ ಜೀವನದಲ್ಲಿ ಅದು ಒದಗಿಸಿಕೊಡುವಂಥದ್ದಾಗಿದೆ. ಪ್ರಾಮುಖ್ಯವಾಗಿ ಹಾಗಿದ್ದರೆ ಇವತ್ತು ದೇವಾಲಯದ 28ನೇ ವಾರ್ಷಿಕೋತ್ಸವದ ಈ ಸಂಭ್ರಮದ ಆರಾಧನೆಯಲ್ಲಿ ಈ ನಮ್ಮ ಸಭೆ ಬೆಳೆದು ಬಂದ ರೀತಿ, ಕ್ರಿಸ್ತನು ನಮ್ಮನ್ನು ನಡೆಸಿದಂಥ ರೀತಿಯನ್ನು ಅಥವಾ ಸಂಗತಿಗಳನ್ನು ನಾವು ನೋಡುವಾಗ ನಿಜಕ್ಕೂ ಸಂತೋಷವಾಗ್ತದೆ. ನಿನ್ನೆಯ ದಿವಸ ಈ ಒಂದು ಸ್ಥಳಕ್ಕೆ ನಾನು ಬಂದಂಥ ಸಂದರ್ಭದಲ್ಲಿ ಹಿರಿಯರು ನನ್ನನ್ನು ಈ ದೇವರ ಆಲಯವನ್ನು ಎಲ್ಲವನ್ನು ತೋರಿಸಿದರು. ದೇವಾಲಯವನ್ನು ನೋಡುವಾಗ ಬಹಳಷ್ಟು ಸಂತೋಷ ಮತ್ತು ಒಂದು ರೀತಿಯಲ್ಲಿ ದೇವರಿಗೆ ಸ್ತೋತ್ರವನ್ನು ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿತು. ಮತ್ತು ಆರಾಧನೆಗೆ ಬರೋಕ್ಕಿಂತ ಮುಂಚಿತವಾಗಿ ಕೂಡ ನಾವು ಮತ್ತೊಬ್ಬರ ಹಿರಿಯರ ಹತ್ರ ಮಾತಾಡುವಾಗ ಅವರು ಹೇಳಿದರು, ಸಭೆ ಪ್ರಾರಂಭವಾಗಿದ್ದಂಥ ಕುಟುಂಬಗಳು ಮತ್ತು ಈಗ ಸಭೆ ಬೆಳೆದು ಬಂದಂಥ ರೀತಿಯನ್ನು ನೋಡುವಾಗ ಇನ್ನೂರಕ್ಕೂ ಅಧಿಕವಾದಂಥ ಕುಟುಂಬಗಳು ಈ ಸಭೆಗೆ ಸೇರಿ ಒಂದು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ, ಪ್ರೀತಿಯಲ್ಲಿ ನಮ್ಮ ಸಭೆ ಅದು ಸಾಗಿ ಹೋಗ್ತಾ ಇದೆ ಎಂಬುದಾಗಿ. ನಿಜಕ್ಕೂ ದೇವರಿಗೆ ಸ್ತೋತ್ರ. ಕರ್ತನಲ್ಲಿ ಪ್ರಿಯರೇ, ಹಾಕಿದರೆ ದೇವರ ಮಕ್ಕಳಾದಂಥ ನಾವು ಈ ಆಲಯದ ಮುಖಾಂತರವಾಗಿ ಅನೇಕ ಅನೇಕ ಆಶೀರ್ವಾದಗಳನ್ನು ವೈಯಕ್ತಿಕವಾಗಿ ಹೊಂದಿಕೊಂಡಿದ್ದೇವೆ, ಕುಟುಂಬವಾಗಿ ಹೊಂದಿಕೊಂಡಿದ್ದೇವೆ, ಸಭೆಯಾಗಿ ಕೂಡ ನಾವು ಹೊಂದಿಕೊಂಡಿದ್ದೇವೆ. ಹಾಗಿದ್ದರೆ ಈ ಸಂಭ್ರಮದ ಆರಾಧನೆಯಲ್ಲಿ ದೇವರ ಮಕ್ಕಳಾಗಿ ನಮ್ಮ ಜವಾಬ್ದಾರಿಗಳೇನೆಂಬುದಾಗಿ ನಾವು ಅರಿತುಕೊಳ್ಳೋಣ. ಮೊದಲನೇದಾಗಿ ನಾವು ನೋಡ್ತೇವೆ, ದೇವರ ಆಲಯ ಪರಿಶುದ್ಧವಾದಂಥದ್ದು ಎಂಬುದಾಗಿ. ದೇವರ ಆಲಯ ಪರಿಶುದ್ಧವಾದದ್ದು, ಅಲ್ಲಿ ದೇವರು ವಾಸ ಮಾಡುವಂಥವನು ಎಂಬುದಾಗಿ ನಾವು ತಿಳಿದುಕೊಳ್ಬೇಕಾಗಿದೆ. ಈ ವಾಕ್ಯವನ್ನು ನೋಡುವಾಗ ನಮ್ಮೆಲ್ಲರಿಗೆ ಗೊತ್ತಿದೆ, ದೇವರ ಆಲಯ ಎಂಬುದಾಗಿ ಹೇಳುವಾಗ ಅದು ಪರಿಶುದ್ಧವಾದಂಥ ಆರಾಧನಾ ಸ್ಥಳವಾಗಿದೆ, ದೇವರ ಆತ್ಮನಲ್ಲಿ ವಾಸ ಮಾಡ್ತಾನೆ ಎಂಬುದಾಗಿ ನಮಗೆ ಚೆನ್ನಾಗಿ ಗೊತ್ತಿದೆ. ಆದರೂ ಕೂಡ ಇವತ್ತು ಪುನಂದಾವರ್ತಿ ನಾವು ಅದನ್ನು ಆಲೋಚಿಸುವಾಗ, ನಾವು ಹಳೆ ಒಡಂಬಡಿಕೆಗೆ ಬರುವಾಗ ಮೂಲ ಪಿತೃಗಳನ್ನು ಗಮನಿಸುವುದಾದರೆ ದೇವರನ್ನು ಆರಾಧನೆ ಮಾಡಲಿಕ್ಕೆ ಇವತ್ತು ನಮಗೆ ಇರತಕ್ಕಂಥ ಸುಂದರವಾದಂಥ ಆಲಯಗಳು ಅವರ ಬಳಿಯಲ್ಲಿರಲಿಲ್ಲ. ದೇವರನ್ನು ಆರಾಧನೆ ಮಾಡಲಿಕ್ಕೆ ಒಂದು ಪವಿತ್ರವಾದಂಥ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು, ಬೆಟ್ಟದ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ದೇವರನ್ನು ಆರಾಧನೆ ಮಾಡತಕ್ಕಂಥ ಸಂಗತಿಗಳನ್ನು ದೇವರ ವಾಕ್ಯ ನಮಗೆ ಬೋಧಿಸ್ತದೆ. ಪ್ರಾಮುಖ್ಯವಾಗಿ ನಾವು ನೋಡ್ತೇವೆ, ಮೂಲ ಪಿತೃವಾಗಿರ್ತಕ್ಕಂಥ ಅಬ್ರಹಾಮನು ದೇವರನ್ನು ಆರಾಧನೆ ಮಾಡೋದಕ್ಕಾಗಿ ಆ ಮೋರ್ಯ ಬೆಟ್ಟಕ್ಕೆ ಹೋಗಿ ಆ ದೇವರ ಪರಿಶುದ್ಧವಾದಂಥ ಸ್ಥಳವನ್ನು ತಿಳಿದುಕೊಂಡು ಆತನು ದೇವರನ್ನು ಆರಾಧನೆ ಮಾಡ್ತಿದ್ದನು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿದೆ. ಮೋಶೆ ಕೂಡ ಸೀನಾಯಿ ಪರ್ವತದಲ್ಲಿ ದೇವರೊಟ್ಟಿಗೆ ಆತನು ಮಾತನಾಡುವಂಥದ್ದನ್ನು ದೇವರ ವಾಕ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದರೆ ಇವತ್ತು ನಮಗೆ ದೇವರ ವಾಕ್ಯ ಹೇಳ್ತಿದೆ, ಓದಿ ಕೇಳಿದಂಥ ಮೊದಲನೆಯ ವಾಕ್ಯ ಭಾಗವನ್ನು ನಾವು ಗಮನಿಸುವುದಾದರೆ, ಒಂದನೇ ಅರಸುಗಳ ಪುಸ್ತಕ 8ನೇ ಅಧ್ಯಾಯದ ಪರಿಚ್ಛೇದವನ್ನು ನಾವು ಗಮನಿಸುವಾಗ ಆ ಪರಿಶುದ್ಧವಾದಂಥ ದೇವರಿಗೆ, ಆ ಪರಿಶುದ್ಧವಾದಂಥ ದೇವರನ್ನು ಆರಾಧನೆ ಮಾಡೋದಕ್ಕಾಗಿ ಅರಸನಾಗಿರ್ತಕ್ಕಂಥ ಸೊಲೊಮೋನನು ಸುಂದರವಾದಂಥ ದೇವರ ಆಲಯವನ್ನು ಕಟ್ಟಿ ಅದನ್ನು ಪ್ರತಿಷ್ಠೆ ಪಡಿಸುವಂಥದ್ದನ್ನು ನಾವು ಕಾಣ್ತೀವಿ. ಮತ್ತು ಅಷ್ಟು ಮಾತ್ರವಲ್ಲ, ಆ ಒಂದು ಸುಂದರವಾದಂಥ ದೇವಾಲಯವನ್ನು ಕಟ್ಟಿ ಅದನ್ನು ಪ್ರತಿಷ್ಠೆ ಪಡಿಸುವಂಥ ಸಂದರ್ಭದಲ್ಲಿ ಕೂಡ ಅದರ ಪವಿತ್ರತೆಯನ್ನು, ಪರಿಶುದ್ಧತೆಯನ್ನು ತಿಳಿದಂಥ ಒಬ್ಬ ಅರಸನಾಗಿದ್ದನು ಎಂಬುದಾಗಿ. ದೇವರೇ, ನಿನ್ನ ಕಟಾಕ್ಷವು ಹಗಲಿರಲು ಈ ಮಂದಿರದ ಮೇಲಿರಲಿ ಎಂಬುದಾಗಿ. ಪ್ರಿಯ ದೇವ ಜನರೇ, ಹಾಗಿದ ಇವತ್ತು ಈ ದೇವರ ಆಲಯದ ಒಳಗೆ ಬಂದು ನಾವು ಪ್ರಾರ್ಥನೆ ಮಾಡುವಾಗ ಅಥವಾ ದೇವರ ಆಲಯದಲ್ಲಿ ನಾವು ಕೂತ್ಕೊಳ್ಳುವಾಗ, ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಾಗ, ಆ ದೇವರ ಪ್ರಸನ್ನತೆ, ದೇವರ ಸಾನ್ನಿಧ್ಯ, ದೇವರ ಅನ್ಯೋನ್ಯತೆ ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ದೇವರು ನಮ್ಮನ್ನು ಈ ಸ್ಥಳದಲ್ಲಿ ನಮ್ಮನ್ನು ನೋಡುವಂಥವನಾಗಿದ್ದಾನೆ. ನಮ್ಮ ಕುಟುಂಬಗಳನ್ನು ದೇವರು ನೋಡುವಂಥವನಾಗಿದ್ದಾನೆ. ಆತನ ಪ್ರಸನ್ನತೆಯನ್ನು ನಾವು ಇಲ್ಲಿ ಅನುಭವಿಸುವುದಕ್ಕೆ ನಮಗೆ ಸಹಾಯಕವಾಗ್ತದೆ. ಮತ್ತು ಮುಖ್ಯವಾಗಿ ನಾವು ಗಮನಿಸ್ತೇವೆ ಅಂತ ಹೇಳಿದ್ರೆ, ನಮ್ಮ ಭಾರತೀಯ ಸಂಪ್ರದಾಯವನ್ನು ಕೂಡ ನಾವು ನೋಡೋದಾದರೆ, ನಮ್ಮ ದೇಶದಲ್ಲಿ ವಿವಿಧ ಧರ್ಮಗಳ ತವರೂರು ಎಂಬುದಾಗಿ ನಮ್ಮ ದೇಶವನ್ನು ನಾವು ಕಾಣ್ತೇವೆ. ಅನೇಕ ಜಾತಿ ಧರ್ಮದ ಜನರು ನಾವೆಲ್ಲರೂ ಒಟ್ಟಾಗಿ ಜೀವಿಸ್ತಾ ಇದ್ವಿ. ಆದರೆ ನಾವು ನಮ್ಮ ದೇವಸ್ಥಾನ ಅಥವಾ ದೇವರ ಆಲಯ ಚರ್ಚ್ಗಳಿಗೆ ಬರುವಾಗ ದೇವರು ನಮಗಿಂತಲೂ ಉನ್ನತವಾಗಿರುವಂಥವನು ಎಂಬುದಾಗಿ, ನಮಗಿಂತಲೂ ಮೇಲಿರುವಂಥವನು ಎಂಬುದಾಗಿ ನಮ್ಮ ಧಾರ್ಮಿಕ ಸ್ಥಳಗಳನ್ನು ಆದಷ್ಟು ನಾವು
ಪವಿತ್ರವಾಗಿ ಇಡೋದಕ್ಕಾಗಿ ನಾವು ಪ್ರಯಾಸ ಪಡ್ತೀವಿ. ಅಷ್ಟು ಮಾತ್ರವಲ್ಲ ಪ್ರಿಯರೇ, ನಮ್ಮ ಕರ್ನಾಟಕದ ಇತಿಹಾಸದ ಪುಟಗಳನ್ನು ಓದುವಾಗ ಅಥವಾ ತೆರೆಯುವಾಗ ನಮಗನ್ನಿಸ್ತದೆ, ನಮ್ಮ ನಾಡನ್ನು ಆಳಿದಂಥ ಅನೇಕ ರಾಜ ಮನೆತನಗಳನ್ನು ನಾವು ಗಮನಿಸುವಾಗ, ಪ್ರಾಮುಖ್ಯವಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಬಾದಾಮಿ ಚಾಲುಕ್ಯರ ಇತಿಹಾಸವನ್ನು ನಾವು ಗಮನಿಸುವಾಗ, ಅಲ್ಲಿನ ಸ್ಥಳಗಳಿಗೆ ಹೋಗಿ ನೋಡುವಾಗ ಜನರು ವಾಸ ಮಾಡುವಂಥ ಸ್ಥಳಗಳು, ಅವರ ಮನೆಗಳು ಕೆಳಗಡೆ ಇರುವಂಥದ್ದು, ತಮ್ಮ ದೇವರ ಆಲಯಗಳನ್ನು ಅಥವಾ ದೇವಸ್ಥಾನಗಳನ್ನು ಎತ್ತರದ ಗುಡ್ಡದ ಮೇಲೆ ಅವರು ಕಟ್ಟಿದ್ದಾರೆ. ಅವುಗಳನ್ನು ಹೋಗಿ ನೋಡುವಾಗ ನಮಗನ್ನಿಸ್ತದೆ, ಅದು ಮಾತ್ರವಲ್ಲ ಇನ್ನೂ ಅನೇಕ ರಾಜ ಮನೆತನದ ದೇವಸ್ಥಾನಗಳನ್ನು ನಾವು ನೋಡುವಾಗ ಎತ್ತರದ ಸ್ಥಳದಲ್ಲಿ ಅವುಗಳನ್ನು ಬೆಟ್ಟದ ಸ್ಥಳಗಳಲ್ಲಿ ಕಟ್ಟಿದ್ದಾರೆ. ಅಂದರೆ ದೇವರು ನಮಗಿಂತ ಮೇಲಿರುವವನು, ನಮಗಿಂತ ಉನ್ನತವಾದಂಥ ಸ್ಥಾನದಲ್ಲಿರುವವನು, ಆತನು ಪರಿಶುದ್ಧವಾದಂಥ ಸ್ಥಳದಲ್ಲಿರುವವನು, ಮನುಷ್ಯರಾಗಿರ್ತಕ್ಕಂಥ ನಾವು ದೇವರಿಗಿಂತ ಕೆಳಗಿರುವವರು, ಆ ಉನ್ನತವಾದಂಥ ದೇವರನ್ನು ಪರಿಶುದ್ಧವಾದಂಥ ಅಥವಾ ಎತ್ತರವಾದಂಥ ಸ್ಥಳದಲ್ಲಿ ಆರಾಧಿಸಬೇಕೆಂಬುದಾಗಿ ಅಲ್ಲಿ ನಾವು ಕಂಡುಕೊಳ್ಳುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಪ್ರಿಯ ದೇವ ಜನರೇ, ದೇವರ ಮಕ್ಕಳಾದಂಥ ನಾವು ಕೂಡ ಈ ಆಲಯದ ಕುರಿತಾಗಿ ಹೇಳುವಾಗ, ದೇವರ ಆಲಯ ನಮ್ಮನ್ನು ಯಾವಾಗಲೂ ಕೂಡ ನಮಗೆ ಶಾಂತಿ, ಸಮಾಧಾನವನ್ನು, ಆಶೀರ್ವಾದವನ್ನು, ನಮ್ಮ ಕೆಲಸ ಕಾರ್ಯಗಳಿಗೆ ಬೇಕಾದಂಥ ಪವಿತ್ರಾತ್ಮನ ಬಲವನ್ನು ದೇವರು ನಮಗೆ ದಯಪಾಲಿಸಿ ಕೊಡುವಂಥವನಾಗಿದ್ದಾನೆ. ಯಾಕೆಂದರೆ ಇಲ್ಲಿ ಜೀವಿಸುವಂಥ ದೇವರು ಇದ್ದಾನೆ, ನಮಗೆ ಜಯ ಕೊಡುವಂಥ ದೇವರು ಆತನಿದ್ದಾನೆ, ನಮ್ಮ ಪ್ರಾರ್ಥನೆಗಳನ್ನು ಕೇಳುವಂಥ ದೇವರಿದ್ದಾನೆ, ನಮ್ಮ ಕಣ್ಣೀರನ್ನು ಒರೆಸುವಂಥ ದೇವರಿದ್ದಾನೆ, ನಮ್ಮೊಟ್ಟಿಗೆ ತನ್ನ ವಾಕ್ಯದ ಮುಖಾಂತರವಾಗಿ ಮಾತನಾಡುವಂಥ ದೇವರು ಈ ಪವಿತ್ರವಾದಂಥ ಆಲಯದಲ್ಲಿ ಆತನು ವಾಸ ಮಾಡುವಂಥವನಾಗಿದ್ದಾನೆ. ಮತ್ತು ಅಷ್ಟು ಮಾತ್ರವಲ್ಲ, ದೇವರ ಆಲಯ ದೇವರ ಪ್ರಸನ್ನತೆಯನ್ನು, ಸಾನ್ನಿಧ್ಯವನ್ನು ಎಲ್ಲ ಕಡೆಗಳಲ್ಲಿ ಕೂಡ ನಾವು ಅದನ್ನು ಕಂಡುಕೊಳ್ಳುವುದಕ್ಕೆ ಸಹಾಯ ಮಾಡುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದೇವರ ಆಲಯದ ವಿಚಾರವಾಗಿ ನಾವು ನೋಡುವಾಗ ನನ್ನ ಸೇವಾ ಅನುಭವದಲ್ಲಿ ನಡೆದಂಥ ಕೆಲವು ಸಂಗತಿಗಳನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡುತ್ತೇನೆ. ಕಳೆದ 11 ವರ್ಷಗಳ ಹಿಂದೆ ನಾನು ಬಳ್ಳಾರಿ ಪ್ರಾಂತ್ಯದ ಹಳ್ಳಿ ಪ್ರದೇಶದಲ್ಲಿ ನನ್ನ ಸೇವೆಯನ್ನು ನಾನು ಮಾಡ್ತಾ ಇದ್ದೆ. ಸಿರಿಗುಪ್ಪದ ಬಮಲಾಪುರ ಮತ್ತು ರಾವಿಹಾಳ್ ಅಂತಕ್ಕಂಥ ಹಳ್ಳಿಗಳಲ್ಲಿ ನನ್ನ ದೇವರ ಸೇವೆಯನ್ನು ನಾನು ಮಾಡ್ತಾ ಇದ್ದೆ. ಭಾಳ ಸಣ್ಣದಾದಂಥ ದೇವರ ಆಲಯ, ದೇವರ ಮೇಲೆ ಅತ್ಯಂತ ನಂಬಿಕೆಯನ್ನು, ಭಕ್ತಿಯನ್ನು ಇಟ್ಕೊಂಡಂಥ ಬಡ ಕೂಲಿ ಕಾರ್ಮಿಕರ ಜನರು, ಅವರ ನಂಬಿಕೆ ಮತ್ತು ಅವರ ದೇವರ ಮೇಲೆ, ದೇವರ ಆಲಯದ ಮೇಲೆ ಇರುವಂಥ ಅಭಿಮಾನವನ್ನು ನೋಡಿದಾದ್ರೆ ನಿಜಕ್ಕೂ ನನಗೆ ಭಾಳ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇತ್ತು. ಬಡವರಾಗಿದ್ದರೂ ಕೂಡ ದೇವರ ಆಲಯಕ್ಕೆ ಬರುವುದರಲ್ಲಿ ಬಹಳ ಆದ್ಯತೆಯನ್ನು ಕೊಡುವಂಥವರು, ದೇವರ ಸೇವೆಗೆ ಯಾವಾಗಲೂ ಕೂಡ ಪ್ರೋತ್ಸಾಹವನ್ನು ಮಾಡುವಂಥವರು. ಮತ್ತು ನಾನು ನೋಡ್ತಾ ಇದ್ದೆ ಪ್ರತಿ ವಾರ ತಮ್ಮದು ಯಾವುದೇ ಕೆಲಸ ಕಾರ್ಯಗಳಾಗಲಿ ದೇವರ ಆಲಯಕ್ಕೆ ಬಂದು ಪ್ರಾರ್ಥನೆ ಮಾಡಿದ ನಂತರವೇ ತಮ್ಮ ಮುಂದಿನ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥವರಾಗಿದ್ದರು. ಪ್ರತಿ ಸುಗ್ಗಿ ಸಮಯದಲ್ಲಿ ಎಲ್ಲರೂ ಹೆಚ್ಚಿನವರು ರೈತರಾಗಿರುವುದರಿಂದ ತಮ್ಮ ಸುಗ್ಗಿಗಳು ಹೊಲದಲ್ಲಿ ಬಂದಂಥ ಸಂದರ್ಭದಲ್ಲಿ ಕೂಡ ದೇವರ ಸೇವಕರು ಬಂದು ಆ ಹೊಲದಲ್ಲಿ ನಿಂತು ಪ್ರಾರ್ಥನೆ ಮಾಡಿದ ನಂತರ ಅವರ ಫಲಗಳನ್ನು ಕೊಯ್ಯುವುದಕ್ಕೆ ಪ್ರಾರಂಭ ಮಾಡ್ತಾ ಇದ್ರು. ಸಾಮಾನ್ಯವಾಗಿ ಆ ಒಂದು ಸುಗ್ಗಿಯ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದು ಏರಿಯಾದಲ್ಲಿರ್ತಕ್ಕಂಥ ಎಲ್ಲ ಹೊಲಗಳಿಗೆ ಹೋಗಿ, ಒಂದು ಕಡೆಯಿಂದ ಎಲ್ಲ ಹೊಲಗಳಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾ ಬರುವರು. ಅವ್ರು ಹೇಳ್ತಾ ಇರುವಂಥ ಸಂಗತಿ, ಅಯ್ಯ ನಮ್ಮ ದೇವರ ಆಲಯದಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಭೂಮಿಯಲ್ಲಿ ಬೀಜವನ್ನು ನಾನು ಬಿತ್ತನೆ ಮಾಡಿದ್ದೇನೆ, ದೇವರು ನನಗೆ ಅಮೂಲ್ಯವಾದಂಥ ಬೆಳೆಯನ್ನು, ಫಲವನ್ನು ದೇವರು ನನಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಈ ಒಂದು ಫಲ ಅಥವಾ ಈ ಒಂದು ಆಶೀರ್ವಾದ ನಮ್ಮ ದೇವರ ಆಲಯದ ಮುಖಾಂತರವಾಗಿ, ನಾನು ದೇವರ ಆಲಯದಲ್ಲಿ ನಡೆದುಕೊಂಡಂಥ ರೀತಿಯ ಪ್ರಕಾರವಾಗಿ ಅದು ನನಗೆ ಲಭಿಸಿದೆ ಎಂಬುದಾಗಿ ಜನರು ದೇವರಿಗೆ ಸ್ತೋತ್ರ ಮಾಡುವಂಥದ್ದನ್ನು ನಾವು ಕಾಣುವಂಥವರಾಗಿದ್ವಿ. ಅದೇ ಸಂದರ್ಭದಲ್ಲಿ ಪ್ರಿಯರೇ, ಕೆಲವು ವರ್ಷಗಳ ಹಿಂದೆ ಇನ್ನೊಂದು ಸಭೆ, ರಾವಿಯಾಳ್ ಅನ್ನುವಂಥ ದೇವಾಲಯದಲ್ಲಿ ಭಾಳ ಸಣ್ಣದಾದಂಥ ಒಂದು ಚರ್ಚ್, ಮಣ್ಣಿನಿಂದ ಕಟ್ಟಲ್ಪಟ್ಟಂಥ ದೇವಾಲಯ, ಮಳೆ ಬಂದರೆ ಸೋರುವಂಥದ್ದು, ರಾತ್ರಿ ಸಮಯದಲ್ಲಿ ಸರಿಯಾದಂಥ ರೀತಿಯಲ್ಲಿ ಆ ಹಳ್ಳಿಗಾಡಿನಲ್ಲಿ ಕರೆಂಟ್ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಆರಾಧನೆ ಮಾಡಲಿಕ್ಕೂ ಕೂಡ ಭಾಳ ಕಷ್ಟವಾದಂಥ ಪರಿಸ್ಥಿತಿ ಆಗ್ತಾ ಇತ್ತು. ಹೀಗೆ ಅಂಥ ಸ್ಥಳದಲ್ಲಿ ನಾವು ದೇವರನ್ನ ಆರಾಧನೆ ಮಾಡುವಾಗ ಜನರು ಒಟ್ಟಾಗಿ ಸೇರಿ ಬಂದು ಆ ದೇವರ ಆಲಯದ ಮಹತ್ವವನ್ನು ತಿಳಿದುಕೊಂಡು ದೇವರನ್ನ ಆರಾಧಿಸ್ತಾ ಇದ್ದರು. ಒಂದು ಸಾರಿ ಆ ಆಲಯದಲ್ಲಿ ಭಾನುವಾರ ಒಂದು ಮದುವೆಯ ಆರಾಧನೆ ನಡೀತಾ ಇತ್ತು. ಮದುವೆಯ ಆರಾಧನೆ ಮುಗಿದ ನಂತರ ನಾನು ತಿರುಗಿ ಆರಾಧನೆಯನ್ನು ಮುಗಿಸ್ಕೊಂಡು ಬಳ್ಳಾರಿಗೆ ಬಂದೆ. ಅದೇ ದಿನ ರಾತ್ರಿ ನಮ್ಮ ದೇವಾಲಯದ ಆಲ್ಟರ್ನ ಮೇಲ್ಛಾವಣಿ ಕುಸಿದು ಸಂಪೂರ್ಣವಾಗಿ ನೆಲಕ್ಕೆ ಬಿತ್ತು.
ದೇವರ ಆಲಯದಲ್ಲಿದ್ದಂಥ ಆಲ್ಟರ್ ಚೇರ್ ಟೇಬಲ್ ಎಲ್ಲವೂ ಕೂಡ ನೆಲ ಸಮವಾಯಿತು. ಭಾನುವಾರ ಆರಾಧನೆ ಆಗಿದೆ, ರಾತ್ರಿ ದೇವಾಲಯದ ಮೇಲ್ಛಾವಣೆ ಬಿದ್ದು ಹೋಗ್ತದೆ. ನನ್ನ ಮನೆಗೆ ನಮ್ಮ ಸಭಾ ಹಿರಿಯರು ಬಂದರು. ಮರುದಿವಸನೇ ನನ್ನ ಮನೆಗೆ ಬಂದು ಒಬ್ಬ ಸಭಾ ಹಿರಿಯರು, ತಂದೆಯ ಸ್ಥಾನದಲ್ಲಿದ್ದಂಥ ಒಬ್ಬ ಸಭಾ ಹಿರಿಯರು ಬಂದು ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಕಣ್ಣೀರಿಟ್ಟರು. ಅಯ್ಯ, ದೇವರು ಎಷ್ಟು ದೊಡ್ಡವನು, ದೇವರು ಎಷ್ಟು ದೊಡ್ಡವಾದಂಥ ಆಶೀರ್ವಾದವನ್ನು ಮಾಡುವಂಥವನು. ನಿನ್ನೇನೆ ಆ ಒಂದು ಆಲಯದಲ್ಲಿ ಮದುವೆಯ ಆರಾಧನೆ ನಡೆದಿದೆ. ಆಲ್ಟರ್ ಒಳಗಿರುವಂಥವರೇ ನೀವು. ಒಂದು ವೇಳೆ ಆರಾಧನೆ ನಡೆಯುವಂಥ ಸಂದರ್ಭದಲ್ಲಿ ದೇವರ ಆಲಯದ ಆಲ್ಟರ್ನ ಮೇಲ್ಛಾವಣೆ ಕುಸಿದು ಬಿದ್ದಿದ್ರೆ ಎಂಥ ಒಂದು ತೊಂದರೆ ಆಗ್ತಾಯಿತ್ತು, ನಿಮ್ಮನ್ನು ನಾವು ಕಳ್ಕೊಳ್ಬೇಕಾಗ್ತಿತ್ತು ಎಂಬುದಾಗಿ ಆ ಹಿರಿಯರು ಗಟ್ಟಿಯಾಗಿ ಇಟ್ಕೊಂಡು ನನ್ನನ್ನು ಅಳ್ತಾ ಇದ್ರು. ಅದಕ್ಕೆ ನಾನು ಹೇಳಿದೆ, ನಮ್ಮ ದೇವರು ಉನ್ನತವಾದಂಥವನು, ನಮ್ಮನ್ನು ಕಾಯುವಂಥ ದೇವರು, ಕೊಲ್ಲುವವನಿಗಿಂತ ಕಾಯುವ ದೇವರು ದೊಡ್ಡವನು ಎಂಬುದಾಗಿ ಅವರಿಗೆ ನಾನು ಹೇಳಬೇಕಾಯ್ತು. ಪ್ರಿಯರೇ, ಆ ಸಂದರ್ಭದಲ್ಲಿ ದೇವರ ಆಲಯದ ಮಹತ್ವವನ್ನು ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ತಿಳಿದುಕೊಳ್ಳುವಾಗ ಅನೇಕ ಅನೇಕ ದೇವರ ಆಶೀರ್ವಾದಗಳನ್ನು ನಾವು ಕಂಡುಕೊಳ್ಳಲಿಕ್ಕೆ ಆಗ್ತದೆ. ಪ್ರಾಮುಖ್ಯವಾಗಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ಇವತ್ತು ಆಧುನಿಕ ಜಗತ್ತಿನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಅನೇಕ ಒತ್ತಡದ ಪರಿಸ್ಥಿತಿಗಳು ನಮ್ಮಲ್ಲಿದೆ. ಕೆಲಸ ಕಾರ್ಯದ ಒತ್ತಡಗಳಾಗಿರ್ಬೋದು, ವಿಧ ವಿಧವಾದಂಥ ಒತ್ತಡಗಳು ನಮ್ಮಲ್ಲಿರ್ಬೋದು. ಅದೇನೇ ಇದ್ದಾಗಿ ಕೂಡ ನಾವು ಜೀವಿಸುವಂಥ, ದೇವರು ವಾಸ ಮಾಡುವಂಥ ಆತನ ಪವಿತ್ರವಾದಂಥ ಸನ್ನಿಧಾನಕ್ಕೆ ಕ್ರಮವಾಗಿ ನಾವು ಬರುವುದಕ್ಕಾಗಿ ನಾವು ಪ್ರಯಾಸ ಪಡುವಾಗ ದೇವರು ನನ್ನನ್ನು, ನಮ್ಮ ಸಭೆಯನ್ನು, ನಮ್ಮ ಕುಟುಂಬಗಳನ್ನು, ನಾವು ಮಾಡುವಂಥ ಸೇವೆಯನ್ನು ಯಥೇಚ್ಛವಾದಂಥ ರೀತಿಯಲ್ಲಿ ಆತನು ಆಶೀರ್ವಾದ ಮಾಡ್ತಾನೆ. ದೇವರ ವಾಕ್ಯ ಹೇಳ್ತದೆ, ಕರ್ತನ ಸೇವೆಯಲ್ಲಿ ನೀವು ಪಡುವಂಥ ಪ್ರಯಾಸ ಅದು ಎಂದಿಗೂ ನಿಷ್ಫಲವಾಗುವುದಿಲ್ಲ ಎಂಬುದಾಗಿ. ಅದಕ್ಕೆ ಕೀರ್ತನೆಗಾರ ಹೇಳ್ತಾನೆ, ಕರ್ತನ ಆಲಯದ ಅಂಗಳದಲ್ಲಿ ಕಳೆದಂಥ ಒಂದು ದಿನವು ಬೇರೆ ಸಹಸ್ರಾರು ದಿನಕ್ಕಿಂತಲೂ ಶ್ರೇಷ್ಠ ಎಂಬುದಾಗಿ. ಆ ಶ್ರೇಷ್ಠವಾದಂಥ ಆಶೀರ್ವಾದಗಳನ್ನು 28ನೇ ದೇವಾಲಯದ ವಾರ್ಷಿಕೋತ್ಸವದ ಈ ಸಂಭ್ರಮದಲ್ಲಿರತಕ್ಕಂಥ ಸಭೆಯ ಎಲ್ಲ ಸದಸ್ಯರಿಗೆ ದೇವರು ದಯಪಾಲಿಸಿಕೊಡಲಿ. ನಿಮ್ಮ ಕೆಲಸ ಕಾರ್ಯಗಳನ್ನು ದೇವರು ಆಶೀರ್ವಾದ ಮಾಡಲಿ. ಈ ಆಲಯದ ಮುಖಾಂತರವಾಗಿ ಇನ್ನೂ ಅಧಿಕವಾದಂಥ ರೀತಿಯಲ್ಲಿ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಅದ್ಭುತವಾದಂಥ ರೀತಿಯಲ್ಲಿ ಆತನು ಮುನ್ನಡೆಸಲಿ ಎಂಬುದಾಗಿ ನಾನು ಹಾರೈಸುವಂಥವನಾಗಿದ್ದೇನೆ. ಇನ್ನು ಎರಡನೇದಾಗಿ ನಾವು ಆಲೋಚಿಸುವುದಾದರೆ, ದೇವರ ಆಲಯ ಪರಿಶುದ್ಧವಾದಂಥ ದೇವರ ಆಲಯದ ಪವಿತ್ರತೆಯನ್ನು ನಾವು ಕಾಪಾಡಿಕೊಳ್ಳಬೇಕು. ಪರಿಶುದ್ಧವಾದಂಥ ದೇವರ ಆಲಯದ ಪವಿತ್ರತೆಯನ್ನು ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಅದನ್ನು ಕಾಪಾಡಿಕೊಳ್ಳಬೇಕು. ನಾವು ನೋಡ್ತೇವೆ, ದೇವರ ವಾಕ್ಯ ಭಾಗವನ್ನು ಗಮನಿಸುವಾಗ ಇಂದಿನ ಪತ್ರಿಕಾ ವೇದ ಭಾಗ ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ. 1ನೇ ಕೊರಿಂಥದವರಿಗೆ ಬರೆದಂಥ ಪತ್ರಿಕೆ 16 ಮತ್ತು 17ನೇ ವಚನವನ್ನು ನಾವು ಗಮನಿಸುವಾಗ, ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುತ್ತಾನೆ. ಯಾಕೆಂದರೆ ಆ ಆಲಯವು ಪರಿಶುದ್ಧವಾದದ್ದು, ಆ ಆಲಯವು ನೀವೇ ಎಂಬುದಾಗಿ ವಾಕ್ಯ ಭಾಗ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರೀತಿಯುಳ್ಳ ದೇವ ಜನರೇ, ದೇವರ ಆಲಯದ ವಿಷಯವಾಗಿ ನಾವು ನೋಡುವಾಗ ಹಳೆ ಒಡಂಬಡಿಕೆಯ ಇಸ್ರಾಯೇಲ್ ಜನರು ಕೂಡ ದೇವಾಲಯವನ್ನು ಅತ್ಯಂತ ಪ್ರೀತಿಯಿಂದ, ಭಕ್ತಿಯಿಂದ ಅದರ ಮಹತ್ವವನ್ನು ತಿಳಿದುಕೊಂಡು ದೇವರನ್ನ ಆರಾಧಿಸ್ತಾ ಇದ್ರು. ಹೊಸ ಒಡಂಬಡಿಕೆಗೆ ಬರುವಾಗ ನಮ್ಮ ಜಗದ್ರಕ್ಷಕನಾಗಿರ್ತಕ್ಕಂಥ ಯೇಸು ಸ್ವಾಮಿ ಕೂಡ ದೇವಾಲಯದ ಮಹತ್ವವನ್ನು ಮಾತ್ರವಲ್ಲ ಅದರ ಪವಿತ್ರತೆಯನ್ನು ಕಾಪಾಡಿಕೊಳ್ಳುವಂಥದ್ದನ್ನು ದೇವರ ವಾಕ್ಯ ನಮಗೆ ತಿಳಿಸಿದೆ. ಅಪೊಸ್ತಲನಾಗಿರುವಂಥ ಪೌಲನು ತನ್ನ ಕೊರಿಂಥ ಸಭೆಯವರಿಗೆ ಆತನು ಬರೆಯುವಾಗ ಹೇಳ್ತಾನೆ, ದೇವರ ಆಲಯವನ್ನು ಅದರ ಪವಿತ್ರತೆಯನ್ನು ಯಾವಾಗಲೂ ಕೂಡ ನಾವು ಕಾಪಾಡಿಕೊಳ್ಳಬೇಕು. ದೇವರ ಆಲಯ ಒಂದು ವೇಳೆ ಅದರ ಪವಿತ್ರತೆಯನ್ನು ಅದನ್ನು ಹಾಳು ಮಾಡಿದರೆ ದೇವರು ಯಾರು ಕೆಡಿಸ್ತಾರೋ ಅವರನ್ನು ಕೆಡಿಸ್ತಾನೆ ಎಂಬುದಾಗಿ ಅವರಿಗೆ ಎಚ್ಚರಿಕೆಯ ಸಂದೇಶವನ್ನು ಕೊಡುವಂಥದ್ದನ್ನು ನಾವು ಕಾಣುವಂಥವರಾಗಿದ್ದೇವೆ. ಅನೇಕ ಸಾರಿ ನಮಗೆ ಅನ್ನಿಸ್ತದೆ, ಒಂದು ಸಾರಿ ಒಂದು ಹಾವೇರಿ ನಗರದ ಒಂದು ದೇವಸ್ಥಾನದಲ್ಲಿ ಬರೆದಂಥ ಒಂದು ಹೊರಗಡೆ ಗೋಡೆಯ ಮೇಲೆ ಬರೆದಂಥ ಒಂದು ಬರಹ ನನ್ನ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರಿತು. ಅಲ್ಲಿ ನೋಡುವಂಥ ಸಂದರ್ಭದಲ್ಲಿ ದೇವಾಲಯದ ಹೊರಗಡೆ ಗೋಡೆಯ ಮೇಲೆ ಒಂದು ಬರಹವನ್ನು ಬರೆದಿದ್ರು, ನಿಮ್ಮ ಪದವಿ ಮತ್ತು ಪಾದರಕ್ಷೆಗಳನ್ನು ಇಲ್ಲೇ ಬಿಡಿರಿ ಎಂಬುದಾಗಿ. ನಿಮ್ಮ ಪದವಿ ಮತ್ತು ಪಾದರಕ್ಷೆಗಳನ್ನು ಇಲ್ಲೇ ಬಿಡಿರಿ ಎಂಬುದಾಗಿ. ಸಾಮಾನ್ಯವಾಗಿ ಅನೇಕ ದೇವಸ್ಥಾನಗಳನ್ನು ನಾವು ನೋಡುವಾಗ ಪುಣ್ಯಕ್ಷೇತ್ರಗಳಿಗೆ ಹೋಗುವಾಗ ಅಲ್ಲಿ ಬರೆದಿರ್ತಾರೆ, ನಿಮ್ಮ ಪಾದರಕ್ಷೆಗಳನ್ನು ಇಲ್ಲೇ ಬಿಡಿರಿ ಎಂಬುದಾಗಿ. ಈ ಒಂದು ಬರಹವನ್ನು ಅನೇಕ ಕಡೆಗಳಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ನೋಡಿದ್ದೀವಿ. ಆದರೆ ಆ ಒಂದು ಹಾವೇರಿ ನಗರದ ಒಂದು ದೇವಸ್ಥಾನದಲ್ಲಿ ಬರೆದಂಥ ಒಂದು ಬರಹ ಬಹಳಷ್ಟು ರೀತಿಯಲ್ಲಿ
ನಮ್ಮನ್ನು ನಾವು ಅರಿತುಕೊಳ್ಳಿಕ್ಕೆ ಅಥವಾ ಅದರಲ್ಲಿ ನಮ್ಮನ್ನು ನಾವು ವಿಶ್ಲೇಷಣೆ ಮಾಡಿಕೊಳ್ಳಿಕ್ಕೆ ಬಹಳ ಸಹಾಯಕವಾಯಿತು. ಅದರ ಅರ್ಥ ಹೇಳ್ತದೆ ಏನಂತ ಹೇಳಿದ್ರೆ, ದೇವರ ಮುಂದೆ ನಾವು ಬರುವಾಗ, ದೇವರ ಆಲಯಕ್ಕೆ ಬರುವಾಗ ನಮ್ಮ ಸ್ಥಾನಮಾನಗಳಾಗಲಿ ಅಥವಾ ನಮ್ಮ ಪದವಿಗಳಾಗಲಿ ಅವು ಯಾವುದು ಕೂಡ ಲೆಕ್ಕಕ್ಕೆ ಬರುವಂಥದ್ದಲ್ಲ. ದೇವರು ಎಲ್ಲರನ್ನ ಕೂಡ ಒಂದೇ ರೀತಿಯಾಗಿ ಆತ ನೋಡುವಂಥವನಾಗಿದ್ದಾನೆ. ಎಲ್ಲರಿಗೂ ಕೂಡ ಬೇಕಾದಂಥ ಒಂದೇ ರೀತಿಯ ಆಶೀರ್ವಾದಗಳನ್ನು, ಅವರ ಪ್ರಾರ್ಥನೆಗಳನ್ನು, ವಿಜ್ಞಾಪನೆಗಳನ್ನು ದೇವರು ಕೇಳಿ ವಿಧ ವಿಧವಾದಂಥ ಆಶೀರ್ವಾದಗಳನ್ನು ಆತನು ದಯಪಾಲಿಸಿಕೊಡುವಂಥವನಾಗಿದ್ದಾನೆ. ಮತ್ತು ನಾವು ನಂಬ್ತೇವೆ ಏನಂತ ಹೇಳಿದ್ರೆ, ಕ್ರೈಸ್ತರಾಗಿರ್ತಕ್ಕಂಥ ನಾವು ದೇವರ ರಾಜ್ಯ ಅಥವಾ ಪರಲೋಕದ ರಾಜ್ಯದ ಕುರಿತಾಗಿ ಬಹಳಷ್ಟು ಮಾತನಾಡ್ತೇವೆ. ನಮ್ಮೆಲ್ಲರ ನಿರೀಕ್ಷೆಯ ಸ್ಥಳ, ಸಂತೋಷದ ಸ್ಥಳ ಆ ಒಂದು ದೇವರ ರಾಜ್ಯವನ್ನು ನಾವು ಪಡಿಬೇಕೆಂಬುದಾಗಿ ನಾವು ನೆನೆಸ್ತೇವೆ. ಪ್ರಿಯರೇ, ಆ ದೇವರ ರಾಜ್ಯ ಅದು ಕೇವಲ ನಮ್ಮ ಮರಣಾನಂತರ ಸಿಗುವಂಥದ್ದಲ್ಲ. ಆ ದೇವರ ರಾಜ್ಯವನ್ನು ಜಗದ್ರಕ್ಷಕನಾಗಿರುವಂಥ ಯೇಸು ಪ್ರಭು ಈ ಲೋಕದಲ್ಲಿ ಆತನು ಉದ್ಘಾಟನೆ ಮಾಡಿದ್ದಾನೆ. ಈ ಲೋಕದಲ್ಲಿ ಅದನ್ನು ಆತನು ಆರಂಭಿಸಿದ್ದಾನೆ. ಆ ದೇವರ ರಾಜ್ಯ ಇವತ್ತು ನಮ್ಮ ಸಭೆ ಆ ದೇವರ ರಾಜ್ಯದ ಸಂಕೇತವಾಗಬೇಕಾಗಿದೆ. ದೇವರ ರಾಜ್ಯದ ಸಂಕೇತವಾಗಿ ಸಭೆ ಆ ಪವಿತ್ರತೆಯನ್ನು ಕಾಪಾಡಿಕೊಂಡು ಜೀವಿಸಬೇಕಾಗಿದೆ. ಅಂದರೆ ಸಭೆಯಲ್ಲಿ ನಾವೆಲ್ಲರೂ ಕೂಡ ಪ್ರೀತಿ, ಐಕ್ಯತೆ, ನಂಬಿಕೆಯಿಂದ ನಾವು ಮುಂದೆ ಸಾಗಿ ಹೋಗಬೇಕಾಗಿದೆ. ಆ ರೀತಿಯಲ್ಲಿ ನಾವು ಸಾಕುವಾಗ ದೇವರು ಆಶೀರ್ವಾದಗಳನ್ನು ನಮಗೆ ದಯಪಾಲಿಸುವಂಥವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ, ಪ್ರಸಂಗಿ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು ಎಂಬುದಾಗಿ. ಅಂದರೆ ನಾನು ಎಲ್ಲಿ ಹೋಗ್ತಾ ಇದ್ದೇನೆ ಅಥವಾ ಜೀವಿಸುವಂಥ ದೇವರ ಪವಿತ್ರವಾದಂಥ ಸ್ಥಳಕ್ಕೆ ಹೋಗುವಾಗ ಕೇವಲ ದೇವರ ಆಲಯದ ಪವಿತ್ರತೆಯ ಕುರಿತಾಗಿ ಮಾತ್ರವಲ್ಲ, ಈ ಕೊರಿಂಥ ಪತ್ರಿಕೆ ಹೇಳುವಾಗ ನೀವೇ ನನ್ನ ಆಲಯ ಎಂಬುದಾಗಿ, ನಮ್ಮ ದೇಹ ಅಂತಕ್ಕಂಥ ದೇವಾಲಯದ ಕುರಿತಾಗಿ ಕೂಡ ನಾವು ಕೂಡ ಪರಿಶುದ್ಧರಾಗಿ, ಪರಿಶುದ್ಧನಾಗಿರುವಂಥ ದೇವರನ್ನು ಆರಾಧಿಸುವುದಕ್ಕಾಗಿ ನಾವು ಕೂಡ ಸಿದ್ಧರಾಗುವಂಥದ್ದನ್ನು ಕೂಡ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಇನ್ನೊಂದು ನಡೆದ ಘಟನೆಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವಂಥವನಾಗಿದ್ದೇನೆ. ನಾನು ಸೇವೆ ಮಾಡುವಂಥ ಒಂದು ಸಭೆಯಲ್ಲಿ, ಕೆಲವು ಸಾರಿ ಸಭೆಗಳಲ್ಲಿ ಸೇವೆ ಮಾಡುವಾಗ ಅನೇಕ ವಿಧವಾದಂಥ ಪಂಥಾಹ್ವಾನಗಳು, ಸವಾಲುಗಳು ನಮ್ಮ ಜೀವನದಲ್ಲಿ ಕೂಡ ಮತ್ತು ಸಭಾ ಸದಸ್ಯರ ಜೀವನದಲ್ಲಿ ಕೂಡ ಬರುವಂಥದ್ದನ್ನು ನಾವು ಕಾಣ್ತೀವಿ. ಒಂದ್ಸಾರಿ ಸಭೆಯಲ್ಲಿ ಒಂದು ಸಣ್ಣದಾದಂಥ ಸಮಸ್ಯೆ ಬರುವಾಗ ಅಥವಾ ಜಗಳ ಬರುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ನಮ್ಮ ಆಲಯದಲ್ಲಿ ಆ ಕೀಬೋರ್ಡನ್ನು ಸಿಟ್ನಲ್ಲಿ ಆತನು ಬಾರಿಸುವಂಥ ಕೀಬೋರ್ಡನ್ನು ಎತ್ತಿ ಕೆಳಗೆ ಹಾಕಿಬಿಟ್ಟ. ಅದನ್ನು ಮಾಡಿಸ್ಲಿಕ್ಕೂ ಕೂಡ ನಮಗೆ ಸಣ್ಣ ಸಭೆಯಲ್ಲಿ ಭಾಳಷ್ಟು ಕಷ್ಟ. ನಾನು ಇವತ್ತಿನಿಂದ ಅದನ್ನು ಬಾರಿಸೋದಿಲ್ಲ ಎಂಬುದಾಗಿ ಅದನ್ನು ಕೆಳಗೆ ಹಾಕಿ ಸ್ವಲ್ಪ ಗಟ್ಟಿಯಲ್ಲಿ ಮಾತಾಡಿ ಆತನು ಹೊರಗಡೆ ಹೋಗ್ಬಿಟ್ಟ. ಕೆಲವು ದಿನಗಳಾಯಿತು ಅದನ್ನು ನಮಗೆ ಬಾರಿಸ್ಲಿಕ್ಕೂ ಇಲ್ಲ, ಬಾರಿಸುವಂಥ ಒಬ್ಬನೇ ವ್ಯಕ್ತಿ ಅದನ್ನು ಪ್ಲೇ ಮಾಡಲಿಕ್ಕೆ ಆತನು ಬರ್ತಿಲ್ಲ. ಕೊನೆಗೆ ನಾನು ನಮ್ಮ ಸಭಾ ಹಿರಿಯರು ಆತನ ಮನೆಗೆ ಹೋದ್ವಿ. ಹೋಗಿ ಆತನು ಕೋಪದಲ್ಲಿರಬೇಕಾದ್ರೆ ನಮ್ಮ ಹಿರಿಯರು ನಾವು ಹೋಗಿ ಕೇಳ್ಕೊಂಡ್ವಿ, ಅಣ್ಣ ದೇವರ ಆಲಯದಲ್ಲಿ ಯಾವತ್ತು ಕೋಪ ಮಾಡಿಕೊಳ್ಬೇಡ, ಒಂದು ವೇಳೆ ಯಾರಿಂದ ಏನಾದರೂ ಕೋಪ ಆಗಿದ್ರೆ ಅದನ್ನು ನೀನು ಬಿಟ್ಬಿಡು, ದೇವರು ನಿನಗೆ ಆಶೀರ್ವಾದ ಮಾಡ್ತಾನೆ, ಬಂದು ನೀನು ಆರಾಧನೆ ಗಂಭೀರತೆಯನ್ನು ಹೆಚ್ಚಿಸಬೇಕಾದ್ರೆ ನಿನ್ನ ಸೇವೆಯನ್ನು ನೀ ಆಲಯದಲ್ಲಿ ಸಲ್ಲಿಸಬೇಕೆಂಬುದಾಗಿ ಹೇಳುವಾಗ ಆ ವ್ಯಕ್ತಿ ಹೇಳಿದ, ಇಲ್ಲ ಇವರೇ ನಾನು ಬರಲ್ಲ. ಈಗ ಕೆಲವು ತಿಂಗಳುಗಳಾಯಿತು ಪ್ರಿಯರೇ, ಕೆಲವು ತಿಂಗಳುಗಳಾಗುವಾಗ ಅವರ ಕುಟುಂಬದಲ್ಲಿ ಆ ವ್ಯಕ್ತಿಯ ಜೀವನದಲ್ಲಿಯೇ ಒಂದು ಸಮಸ್ಯೆ ಆತನ ಜೀವನದಲ್ಲಿ ಬಂತು. ಆರೋಗ್ಯದಲ್ಲಿ ಏರುಪೇರಾದಂಥ ಸಮಸ್ಯೆ ಬಂದು ಆತನು ಹಾಸಿಗೆ ಹಿಡಿದು ಮನೆಯಲ್ಲಿ ಮಲಗಬೇಕಾದಂಥ ಪರಿಸ್ಥಿತಿ ಬಂತು. ಬಂದಂಥ ಸಂದರ್ಭದಲ್ಲಿ ಯಾವಾಗಲೂ ನಾವು ನೋಡುವಾಗ ಚರ್ಚಿಗೆ ಬಂದರೂ ಕೂಡ ಆ ವ್ಯಕ್ತಿ ತನ್ನ ಸೇವೆಯನ್ನು ಅಲ್ಲಿ ನೀಡ್ತಾ ಇರಲಿಲ್ಲ, ಸುಮ್ಮನೆ ಕೂತ್ಕೊಳ್ತಾ ಇದ್ದ, ಹೋಗ್ತಾ ಇದ್ದ. ಆದರೆ ಇವತ್ತು ಒಂದು ವಾರ ನಾವು ನೋಡುವಾಗ ದೇವರ ಆಲಯಕ್ಕೆ ಆ ವ್ಯಕ್ತಿ ಬರಲಿಲ್ಲ. ಆರಾಧನೆಯ ನಂತರ ನಾನು ಮತ್ತು ಸಭಾ ಹಿರಿಯರು ಅವ್ರ ಮನೆಗೆ ಹೋಗುವಾಗ ಆ ವ್ಯಕ್ತಿ ಹಾಸಿಗೆಯಲ್ಲಿ ಮಲಗಿದ್ದಾನೆ. ನಾವು ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನನ್ನ ಎರಡು ಕೈಗಳನ್ನು ಇಟ್ಕೊಂಡು ಅಯ್ಯ ನಾನು ದೇವರಿಗೆ ವಿರುದ್ಧವಾಗಿ ನಾನು ಪಾಪ ಮಾಡಿದೆ, ದೇವರ ಆಲಯಕ್ಕೆ ವಿರುದ್ಧವಾಗಿ ನಾನು ಜೀವಿಸಿದೆ, ಅದಕ್ಕೋಸ್ಕರ ದೇವರು ನನಗೆ ಪರಿಸ್ಥಿತಿಯನ್ನು ತಂದುಕೊಟ್ಟಿದ್ದಾನೆ, ದಯಮಾಡಿ ನನಗೋಸ್ಕರ ಪ್ರಾರ್ಥನೆ ಮಾಡಿರಿ, ದೇವರು ನನ್ನ ಕ್ಷಮಿಸಬೇಕಾಗಿದೆ, ನನ್ನ ಕುಟುಂಬವನ್ನು ದೇವರು ಕ್ಷಮಿಸಬೇಕಾಗಿದೆ, ದೇವರ ಆಲಯದಲ್ಲಿ ನಾನು ವಿರುದ್ಧವಾಗಿ ಆತನಿಗೆ ನಾನು ಜೀವಿಸಿದೆ ಎಂಬುದಾಗಿ ಹೇಳುವಾಗ ನಮ್ಮ ಸಭಾಯರು ಹೇಳಿದರು, ಇಲ್ಲ ರೀ, ದೇವರು ಯಾವಾಗಲೂ ಆತನು ಕರುಣಾಮಯ ಆಗಿದ್ದಾನೆ, ನಮ್ಮೆಲ್ಲರ ಪಾಪಗಳನ್ನು ಆತನು ಕ್ಷಮಿಸ್ತಾನೆ, ಅದು ಯಾವ ಸಂಗತಿಯನ್ನು ನೀವು ತಲೆಯಲ್ಲಿ ಇಟ್ಕೊಳ್ಬೇಡ್ರಿ ಎಂಬುದಾಗಿ ಹೇಳಿ ಆ ವ್ಯಕ್ತಿಗೆ ಹೋಗಿ ನಾವು ಪ್ರಾರ್ಥನೆ ಮಾಡಿ ಬರುವಾಗ ತಿರುಗಿ ಒಂದೆರಡು ಮೂರು ವಾರಗಳಾದ ನಂತರ ಆ ವ್ಯಕ್ತಿ ಮತ್ತೆ ಬಂದು ದೇವರ ಆಲಯದಲ್ಲಿ ತನ್ನ ಸೇವೆಯನ್ನು ಆತನು ನೀಡೋದಕ್ಕೆ ಪ್ರಾರಂಭ ಮಾಡಿದ. ಕರ್ತನಲ್ಲಿ ಪ್ರಿಯರೇ, ಪ್ರೀತಿಯುಳ್ಳ ದೇವ ಜನರೇ, ದೇವರ ಮಕ್ಕಳಾದಂಥ ನಾವು ಆ ದೇವರ ಆಲಯದ ಪವಿತ್ರತೆಯನ್ನು ಕಾಪಾಡಿಕೊಳ್ಳಬೇಕಾದ್ರೆ
ದೇವರು ನಮ್ಮೆಲ್ಲರ ಮೇಲೆ ವಿಧ ವಿಧವಾದಂಥ ಜವಾಬ್ದಾರಿಗಳನ್ನು ದಯಪಾಲಿಸಿಕೊಟ್ಟಿದ್ದಾನೆ. ಸಭಾಪಾಲಕರ ಮೇಲೆ, ಸಭಾಪಾಲನಾ ಸಮಿತಿಯವರ ಮೇಲೆ, ಸಭೆಯ ಎಲ್ಲ ಸದಸ್ಯರಿಗೆ ಈ ದೇವಾಲಯದ ವಿಧ ವಿಧವಾದಂಥ ಜವಾಬ್ದಾರಿಗಳನ್ನು, ಸೇವೆಯನ್ನು ಮಾಡುವುದಕ್ಕೆ ಅನೇಕ ಅನೇಕ ವರ ತಲಾಂತುಗಳನ್ನು ದೇವರು ನಮ್ಮ ಜೀವನದಲ್ಲಿ ನಮಗೆ ಒದಗಿಸಿಕೊಟ್ಟಿದ್ದಾನೆ. ದೇವರ ಸೇವೆಗಾಗಿ ಅವುಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಾಗ ಅಥವಾ ದೇವರ ಸೇವೆಗೆ ಅವುಗಳನ್ನು ವಿನಿಯೋಗಿಸುವುದಕ್ಕಾಗಿ ನಮಗೆ ದೇವರ ಆಲಯದಿಂದ ಕರೆ ಬರುವಾಗ ಅಥವಾ ಅವಕಾಶಗಳು ಸಿಗುವಾಗ ಅವುಗಳನ್ನು ದೇವರ ಆಲಯದಲ್ಲಿ ಸರ್ವ ಜನರ ಪ್ರಯೋಜನಾರ್ಥವಾಗಿ ಅವುಗಳನ್ನು ನಾವು ಬಳಸಿಕೊಳ್ಳಬೇಕು. ಅವುಗಳನ್ನು ಬಳಸಿಕೊಳ್ಳುವಾಗ ಇನ್ನೂ ಹೆಚ್ಚಾದಂಥ ರೀತಿಯಲ್ಲಿ ದೇವರು ನಮ್ಮನ್ನು ಅದ್ಭುತಕರವಾದಂಥ ರೀತಿಯಲ್ಲಿ ಆತನು ಆಶೀರ್ವಾದ ಮಾಡುವಂಥವರಾಗಿದ್ದಾನೆ. ದೇವರ ವಾಕ್ಯ ಹೇಳುವಾಗೆ ಕರ್ತನ ಆಲಯದಲ್ಲಿ ನಾವು ಪಡುವಂಥ ಪ್ರಯಾಸದ ಎಂದಿಗೂ ನಿಷ್ಫಲವಾಗುವುದಿಲ್ಲ ಎಂಬುದಾಗಿ 2017 ಜುಲೈ ತಿಂಗಳಿನ ಕೊನೆ ಭಾನುವಾರದಲ್ಲಿ ನಾನು ನನ್ನ ಆರಾಧನೆಗಾಗಿ ಹೋಗುವಂಥ ಸಂದರ್ಭದಲ್ಲಿ ದೇವರು ನನಗೆ ಒಂದು ಹೊಸ ಜೀವನವನ್ನು ನನ್ನ ಜೀವನದಲ್ಲಿ ಒದಗಿಸಿಕೊಟ್ಟನು. ಬಳ್ಳಾರಿಯಿಂದ ಸುಮಾರು 85 ಕಿಲೋಮೀಟರ್ ದೂರದಲ್ಲಿರತಕ್ಕಂಥ ಸಭೆಗಳಿಗೆ ನಾನು ಹೋಗಿ ಸೇವೆ ಮಾಡ್ತಾ ಇದ್ದೆ. ಪ್ರತಿ ಭಾನುವಾರ ಸಿರಿಗುಪ್ಪ ಹೋಗಿ ಅಲ್ಲಿಂದನೇ ಮೋಟ್ರ್ ಬೈಕ್ ಮುಖಾಂತರವಾಗಿ ದೇವರ ಸೇವೆಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ 8 ಗಂಟೆಗೆ ನಮ್ಮ ದೇವಾಲಯದ ಆರಾಧನೆ ಪ್ರಾರಂಭ ಆಗ್ತಾ ಇತ್ತು. ನಾನು 7:30 ಗಂಟೆಗೆ ನಾನು ಚರ್ಚಲ್ಲಿ ಯಾವಾಗಲೂ ಇರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಆ ಜುಲೈ ತಿಂಗಳಿನ ಕೊನೆ ಭಾನುವಾರ 2017 ಹೋಗಬೇಕಾದಂಥ ಸಂದರ್ಭದಲ್ಲಿ 7:30 ಗಂಟೆಗೆ ನಾನಿನ್ನೂ ನನ್ನ ಚರ್ಚನ್ನು ತಲುಪಬೇಕಾಗಿದ್ದರೆ 1-2 ಕಿಲೋಮೀಟರ್ ದೂರ ಇದೆ. ಅಲ್ಲಿ ಹೋಗಬೇಕಾದಂಥ ಸಂದರ್ಭದಲ್ಲಿ ರಸ್ತೆಯ ಮೇಲೆ ಎತ್ತುಗಳು ಬರ್ತಾ ಇದ್ವು, 4 ಎತ್ತುಗಳು ಬರ್ತಾ ಇದ್ವು. ಅದಕ್ಕೆ ಕುಂಟೆಯನ್ನು ಹಾಕಿದ್ದಾರೆ, ಅದರ ಹಿಂದೆ ಎತ್ತಿನ ಯಜಮಾನ ಯಾರೂ ಇಲ್ಲ, ಸಣ್ಣದಾದಂಥ ರಸ್ತೆ. ನಾನು ಅಂದ್ಕೊಂಡೆ ಆ ಎತ್ತುಗಳು ಹೋದ ನಂತರ ಹೋದ್ರಾಯ್ತು ಎಂಬುದಾಗಿ ನನ್ನ ಮೋಟ್ರ್ ಬೈಕನ್ನು ರಸ್ತೆಯ ಬದಿಯಲ್ಲಿ ನಿಲ್ಲಿಸಿ ಅದರ ಮೇಲೆ ನಾನು ಕೂತ್ಕೊಂಡಿದ್ದೆ. ಎತ್ತುಗಳು ಹೋಗಬೇಕಾದಂಥ ಸಂದರ್ಭ ಬರುವಾಗ, ನನ್ನ ಹತ್ತಿರಕ್ಕೆ ಬರುವಾಗ ಅವು ರಸ್ತೆಯ ಮೇಲೆ ಸೀದಾ ಹೋಗೋದನ್ನು ಬಿಟ್ಟು ನೇರವಾಗಿ ನನ್ನ ಕಡೆಗೇನೆ ತಿರುಗಿದವು. ನನಗೆ ಏನು ಮಾಡಬೇಕೋ ಗೊತ್ತಾಗಲಿಲ್ಲ. ಆ ಬೈಕ್ ಮೋಟ್ರ್ ಬೈಕ್ ಮೇಲೆ ಕೂತ್ಕೊಂಡಿರುವಂಥ ನನಗೆ ಆ ಎತ್ತಿನ ನೊಗ ಬಂದು ನನ್ನ ತಲೆಗೆಲ್ಲಿ ಹೊಡೆಯಿತು. ಹೊಡೆಯುವಾಗ ನಾನು ಬೈಕಿಂದ ಕೆಳಗೆ ಬಿದ್ದೆ. ಕೆಳಗೆ ಬೀಳುವಾಗ ಆ ಎತ್ತಿನಕ್ಕೆ ಕಟ್ಟಿದಂಥ ಕುಂಟೆ ನನ್ನ ಶರ್ಟಿಗೆ ಬಂದು ಸಿಕ್ಕಾಕೊಳ್ತು. ನನ್ನನ್ನು ಸುಮಾರು ಈ ದೇವಾಲಯದ ಮೇಲ್ದ್ವಾರದವರೆಗೆ ಅಷ್ಟು ದೂರ ನನ್ನನ್ನು ಆ ಎತ್ತುಗಳು ಎಳ್ಕೊಂಡು ಹೋದರು. ಯಾರೂ ಇಲ್ಲ ಅಲ್ಲಿ. ಬೆಳಿಗ್ಗೆ 7:25 ಸುಮಾರಿಗೆ ಎತ್ತಿನ ಯಜಮಾನ ಎಲ್ಲೋ ಇದ್ದಾನೆ. ನಾನು ಅಲ್ಲಿವರೆಗೆ ಎದ್ದೇಳಲಿಕ್ಕೆ ಪ್ರಯತ್ನ ಮಾಡಿದೆ. ದೇವರ ಆಲಯಕ್ಕೆ ನಾನು ಹೋಗ್ತಾ ಇದ್ದೇನೆ ಎಂಬುದಾಗಿ ಎಷ್ಟೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಅದು ಆಗಲಿಲ್ಲ. ಒಂದ್ಸಾರಿ ಎದ್ದೇಳಲಿಕ್ಕೆ ಪ್ರಯತ್ನ ಮಾಡುವಾಗ ನಾನು ಕೆಳಗೆ ಬಿದ್ದಂಥ ಸಂದರ್ಭದಲ್ಲಿ ಒಂದು ಎತ್ತು ನನ್ನ ಬಲಗೈಯ ಮೇಲೆ ಕಾಲಿಡುವಾಗ ಈ ಕೈ ನಂದು ಮಜಲ್ಸ್ ಎಲ್ಲ ಕಿತ್ತು ಹೊರಗಡೆ ಬಂತು. ಅವಾಗೂ ಕೂಡ ನನ್ನ ಪ್ರಜ್ಞೆಯಿಂದ ಮೇಲೆ ಎದ್ದೇಳ್ಬೇಕನ್ನುವಂಥ ಸಂದರ್ಭದಲ್ಲಿ ನನ್ನ ಎದೆಯ ಎಡಭಾಗದಲ್ಲಿ ಒಂದು ಎತ್ತು ತನ್ನ ಕಾಲನ್ನಿಟ್ಟಂಥ ಸಂದರ್ಭದಲ್ಲಿ ನಾನು ಅನ್ಕಾನ್ಸಿಯನ್ಸ್ ಆದೆ, ಪ್ರಜ್ಞೆ ಕಳ್ಕೊಂಡೆ. ನಾನು ಅಂದ್ಕೊಂಡೆ ದೇವರೇ ನನ್ನ ಜೀವನ ಅಲ್ಲಿ ಇಲ್ಲಿಗೆ ಮುಗಿದು ಹೋಯಿತು ಎಂಬುದಾಗಿ. ಆದರೆ ಸರ್ವಶಕ್ತನಾಗಿರುವಂಥ ದೇವರು ಅಲ್ಲಿಗೆ ನನ್ನನ್ನು ಬಿಡಲಿಲ್ಲ. ನನಗೆ ತಿರುಗಿ ಎಚ್ಚರವಾದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಹಳ್ಳಿ ಬರ್ತದೆ, ಕೊತ್ತಲ್ ಚಿಂತ ಅನ್ನುವಂಥ ಒಂದು ಹಳ್ಳಿ. ಅಲ್ಲಿ ಯಾರೂ ಕೂಡ ಕ್ರೈಸ್ತರಿಲ್ಲ. ಆ ಸ್ಥಳಕ್ಕೆ ಇತರ ಕ್ರೈಸ್ತ ಧರ್ಮೀಯರು ನನ್ನನ್ನು ತೆಗೆದುಕೊಂಡು ಹೋಗಿ ಒಂದು ಹೋಟೆಲ್ನ ಮುಂದೆ ಮಲಗಿಸಿ ನನಗೆಲ್ಲ ನೀರು ಹೊಡೆದು ನನ್ನ ಗಾಯಗಳಿಗೆ ಬಟ್ಟೆಯನ್ನು ಕಟ್ಟಿ ನನ್ನನ್ನು ಅಲ್ಲಿ ಮಲಗಿಸಿದ್ದಾರೆ. ನನಗೆ ಪ್ರಜ್ಞೆ ಬರುವಷ್ಟರಲ್ಲಿ ನಾನು ಎಚ್ಚರವಾಗುವಾಗ ನನ್ನ ಸಭೆಯಿಂದ ಸುಮಾರು ಜನ ಯವನಸ್ಥರು ಸಭಾ ಹಿರಿಯರು ನನ್ನ ಕಣ್ಣು ಮುಂದೆ ಬಂದು ನಿಂತ್ಕೊಂಡಿದ್ದಾರೆ. ನನಗೇನಾಯ್ತು ಎಂಬುದಾಗಿ ಹೇಳುವಾಗ ನನಗೇನು ಕೂಡ ಪ್ರಜ್ಞೆ ಇಲ್ಲ. ಕೊನೆಗೆ ನನ್ನನ್ನು ಅಲ್ಲಿಂದನೇ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾರೆ. ಪ್ರಿಯರೇ, ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ದೇವರ ಮಕ್ಕಳಾಗಿ ನಾವು ದೇವರ ಆಲಯಕ್ಕೋಸ್ಕರ ಪಡುವಂಥ ಎಲ್ಲ ಪ್ರಯಾಸದ ಸಂಗತಿಗಳಲ್ಲಿ ವಿಶೇಷವಾದಂಥ ರೀತಿಯಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಆ ಸಂದರ್ಭದಲ್ಲಿ ಸಭಾ ಹಿರಿಯರು, ಇಡೀ ಸಭೆ, ನಮ್ಮ ಸಭೆ ದೇವರ ಆಲಯದಲ್ಲಿ ಎಲ್ಲ ಸ್ತ್ರೀಯರು ಸಭಾಪಾಲಕರಿಗೋಸ್ಕರ, ನನಗೋಸ್ಕರ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದರಂತೆ. ಅವರ ಪ್ರಾರ್ಥನೆ ಅತಿ ಬೇಗನೆ ನಾನು ಗುಣಮುಖವಾಗಲಿಕ್ಕೆ ಸಾಧ್ಯವಾಯಿತು. ಅದಾದಂಥ ಕೆಲವು ದಿನಗಳಾದ ನಂತರ ನಮ್ಮ ದೇವಾಲಯದ ಮೇಲ್ಛಾವಣೆ ಬಿದ್ದು ಹೋದಂಥ ದೇವಾಲಯವನ್ನು ನಾವು ಕಟ್ಟಬೇಕು, ದೇವರ ಆರಾಧನೆಯಲ್ಲಿ ನಡಿಬೇಕೆಂಬುದಾಗಿ ಆಲೋಚನೆ ಮಾಡಿ ಸಭೆಯವರೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಸಭೆಯವರು, ನಮ್ಮ ಸಭಾ ಹಿರಿಯರು ಎಲ್ಲ ಎಸ್ಟಿಮೇಟ್ ಪ್ಲ್ಯಾನ್ಗಳನ್ನು ತೊಗೊಂಡು ಬಂದರು. ಅದನ್ನು ನೋಡುವಾಗ ನಮ್ಮ ಹತ್ರ ದುಡ್ಡಿಲ್ಲ, ಅಷ್ಟು ಆಲಯವನ್ನು ಕಟ್ಟಲಿಕ್ಕೆ ನಮಗೆ ಆಗೋದಿಲ್ಲ. ಅದಕ್ಕೆ ನಾನು ಹೇಳಿದೆ, ಬೇಡ, ಒಂದು ಸಣ್ಣದಾದಂಥ ದೇವರ ಆಲಯವನ್ನು ನಾವು ಕಟ್ಟಿಕೊಂಡು ದೇವರನ್ನ ಆರಾಧನೆ ಮಾಡೋಣ, ಅಷ್ಟೊಂದು ದುಡ್ಡು ನಮಗೆ ಅದು ಸಾಧ್ಯವಿಲ್ಲ ಎಂಬುದಾಗಿ ಹೇಳುವಾಗ
ಸಭೆಯವರು ಒಂದೇ ಹಠ ಇಲ್ಲ ಏರೆ, ನಾವು ಒಳ್ಳೆಯ ದೇವರ ಆಲಯವನ್ನು ಕಟ್ಟಬೇಕು, ನಾವು ಸುಂದರವಾದಂಥ ಆಲಯವನ್ನು ನಾವು ಕಟ್ಟಬೇಕಂತ ಹೇಳುವಾಗ ಹೇಳಿದ್ವೇನಂತ ಹೇಳಿದ್ರೆ, ಮೂರನೇದಾಗಿ ದೇವರ ವಾಕ್ಯ ನಮಗೆ ತಿಳಿಸುವ ಹಾಗೆ ದೇವರ ಆಲಯದಲ್ಲಿ ದೀನತೆಯಿಂದ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ, ದೀನತೆಯಿಂದ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ. ಯಾಕೋಬನ ಬರೆದಂಥ ಪತ್ರಿಕೆ 4:10 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು ಎಂಬುದಾಗಿ. ಈ ಒಂದು ಸಂಗತಿಯನ್ನು ತೆಗೆದುಕೊಂಡು ಇಡೀ ಸಭೆ ಎಲ್ಲರೂ ಕೂಡ ಚಿಕ್ಕ ಮಕ್ಕಳಿಂದ ಎಲ್ಲರೂ ಒಟ್ಟಾಗಿ ಸೇರಿ ತಿಂಗಳಲ್ಲಿ ಒಂದು ದಿನ ಪ್ರತಿ ರಾತ್ರಿ ಕೊನೆಯ ದಿನ ತಿಂಗಳ ಕೊನೆಯ ರಾತ್ರಿಯಲ್ಲಿ ಆಲ್ ನೈಟ್ ಪ್ರೇಯರ್ ಎಂಬುದಾಗಿ, ಇಡೀ ರಾತ್ರಿಯೆಲ್ಲ ಎಚ್ಚರವಾಗಿದ್ದು ದೇವರ ಆಲಯವನ್ನು ಕಟ್ಟಬೇಕೆಂಬುದಾಗಿ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಎಲ್ಲರೂ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆ ಪ್ರಾರ್ಥನೆ ಮಾಡ್ತಾ ನಮಗೆ ದೇವರನ್ನ ಆರಾಧನೆ ಮಾಡಲಿಕ್ಕೆ ಬೇರೆ ಸ್ಥಳಗಳು ಕೂಡ ಇಲ್ಲ. ಆ ಒಂದು ಸ್ಥಳದಲ್ಲಿ ಯಾವುದೇ ಒಂದು ಉತ್ತಮವಾದಂಥ ಸ್ಥಳಗಳಿಲ್ಲ. ದೇವಾಲಯದ ಮುಂದಿನ ರಸ್ತೆಯಲ್ಲಿ ಆರಾಧನೆಯನ್ನು ಪ್ರಾರಂಭ ಮಾಡಿದ್ವಿ. ಪ್ರತಿ ಭಾನುವಾರ ಅಲ್ಲಿ ಆರಾಧನೆ ಮಾಡುವಂಥದ್ದು, ತಿಂಗಳ ಕೊನೆಯ ರಾತ್ರಿಗೆ ಇಡೀ ಆ ದೇವಾಲಯದ ಆವರಣದಲ್ಲಿ ಎಲ್ಲರೂ ರಾತ್ರಿ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವಂಥದ್ದು. ಹೀಗೆ 2 ವರ್ಷಗಳು ಪ್ರಾರ್ಥನೆ ಮಾಡ್ತಾ ಬರುವಾಗ ಒಬ್ಬ ವ್ಯಕ್ತಿ ಬಂದರು ನಮ್ಮ ಬಳಿಗೆ, ಬಂದು ಅಯ್ಯ ನಾನು ನಿಮ್ಮ ದೇವಾಲಯಕ್ಕೆ ಕಂಪೌಂಡನ್ನು ಕಟ್ಕೊಡ್ತೇನೆ ಅಂತ ಹೇಳಿದರು. ಇಡೀ ಎಲ್ಲರಿಗೂ ಸಂತೋಷವಾಯಿತು. ಬೇರೆ ಸ್ಥಳದಿಂದ ಒಬ್ಬ ವ್ಯಕ್ತಿ ಬಂದು ಈ ದೇವಾಲಯಕ್ಕೆ ನಾನು ಕಂಪೌಂಡನ್ನು ಕಟ್ತೇನೆ, ದೇವರು ನನಗೆ ಪ್ರೇರೇಪಣೆ ಮಾಡಿದ್ದಾನೆ ಅಂತೇಳಿ ಭಾಳ ಸಂತೋಷಪಟ್ಟು ನಾವು ಆ ಒಂದು ಕಂಪೌಂಡನ್ನು ನೀವು ಕಟ್ಟ್ರಿ ಎಂಬುದಾಗಿ ಹೇಳುವಾಗ ಆ ವ್ಯಕ್ತಿ ಒಂದೇ ವಾರದಲ್ಲಿ ದೇವರ ಆಲಯಕ್ಕೆ ಸುತ್ತಲೂ ಕಂಪೌಂಡನ್ನು ತನ್ನ ಸ್ವಂತ ವೆಚ್ಚದಲ್ಲಿ ಆತನು ಕಂಪೌಂಡನ್ನು ಕಟ್ಟಿದ. ಇದಾದ ಬಳಿಕ ಒಂದು ವಾರ ಆಗುವಾಗ ಸಮಸ್ಯೆ ಇನ್ನೂ ಜಾಸ್ತಿ ಆಯಿತು. ನಮಗೆ ಆ ಊರಿನಲ್ಲಿದ್ದಂಥ ಎಲ್ಲ ಮೇಲ್ಜಾತಿಯ ಜನರು ಬಂದು ಭಾನುವಾರದ ಆರಾಧನೆ ಮುಗಿದ ನಂತರ ಸುಮಾರು 100+ ಜನರು ಬಂದು, ಪಾಸ್ಟರ್ ಈ ಕಂಪೌಂಡನ್ನು ಕಿತ್ತು ಹಾಕ್ಬೇಕು ನೀವು ಅಂತೇಳಿ. ಯಾಕೆ ಅಂತ ಹೇಳುವಾಗ, ಇಲ್ಲ ಈ ಕಂಪೌಂಡ್ ಏನಾಗಿದೆ ಅಂತ ರಸ್ತೆಗೆ 1 ಅಡಿ ಟಚ್ ಆಗಿದೆ, ಆದ್ದರಿಂದ ನಮಗೆ ಇಲ್ಲಿ ಹೋಗ್ಲಿಕ್ಕೆ ಬರಲಿಕ್ಕೆ ತೊಂದರೆ ಆಗ್ತದೆ, ಈ ಕಂಪೌಂಡನ್ನು ನೀವು ಕಿತ್ತಬೇಕು, ಇಲ್ಲಾಂದರೆ ನಾವು ಕಿತ್ತೀವಿ. ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಬಂದು ಆ ರೀತಿಯಲ್ಲಿ ಹೇಳುವಾಗ ಏನು ಮಾತಾಡಬೇಕು ಗೊತ್ತಾಗ, ಅದಕ್ಕೆ ನಾನು ಹೇಳಿದಂಥ ಒಂದು ಮಾತು, ಸರ್ ದಯಮಾಡಿ 1 ವಾರ ನಮಗೆ ಸಮಯ ಅವಕಾಶ ಕೊಡಿ, 1 ವಾರ ನೀವು ನಮಗೆ ಟೈಮ್ ಕೊಡಿ, ಆ ನಂತರ ನಾವು ಮುಂದೆ ನಿಮ್ಗೆ ಏನು ಮಾಡಬೇಕೆಂಬುದಾಗಿ ತಿಳಿಸಿ ಎಂಬುದಾಗಿ ಹೇಳುವಾಗ, ಮತ್ತೆ ನಾವು ಬಲವಾಗಿ ಸಭೆಯಾಗಿ ನಾವು ಪ್ರಾರ್ಥನೆ ಮಾಡುವಾಗ ಅನೇಕ ಯವನಸ್ಥರು ಮುಂದೆ ಬಂದರು. ಆ ಸ್ಥಳದಲ್ಲಿ ಅವರು ಹೇಳಿದರು, ಅಯ್ಯ ಈ ರಸ್ತೆ ನಮ್ಮ ಚರ್ಚ್ನಿಂದ ಪ್ರಾರಂಭವಾಗಿ ಬಸ್ ಸ್ಟ್ಯಾಂಡ್ವರೆಗೆ ಹೋಗ್ತದೆ ಈ ಹಳ್ಳಿಯಲ್ಲಿ, ಆದರೆ ಅನೇಕ ಹಳ್ಳಿಯಲ್ಲಿ ಅನೇಕ ಜನರು ಇಲ್ಲಿ ಬಂದಂಥವರ ಮನೆಗಳು ರಸ್ತೆಗೆ ತಾಗಿದೆ, ಆದ್ದರಿಂದ ನಾವು ಎಲ್ಲರೂ ಒಟ್ಟಾಗಿ ಒಂದು ಮಾತಿನಿಂದ ಅವುಗಳನ್ನು ತೆಗೀರಿ, ಅನಂತರ ಇದನ್ನು ತೆಗೀತೇವೆ ಎಂಬುದಾಗಿ ಹೇಳೋಣ ಎಂಬುದಾಗಿ ಒಂದು ಬಲವನ್ನು ಧೈರ್ಯವನ್ನು ನಮ್ಮ ಸಭೆಯ ಯವನಸ್ಥರು ಒಟ್ಟಾಗಿ ಕೊಟ್ಟರು. 1 ವಾರ ಆಗುವಾಗ ತಿರುಗಿ ಆ ಜನ ಬಂದರು ನಮ್ಮ ಹತ್ರ. ಪ್ರಿಯರೇ, ಬಂದಂಥ ಸಂದರ್ಭದಲ್ಲಿ ಅವ್ರು ಹೇಳಿದರು, ಕಂಪೌಂಡನ್ನು ಕಿತ್ತಬೇಕ್ರಿ ಪಾಸ್ಟ್ ನೀವು ಅಂತೇಳಿ. ಅದಕ್ಕೆ ನಾನು ಹೇಳಿದೆ, ಈ ಕಂಪೌಂಡನ್ನು ಫಸ್ಟ್ ಇದನ್ನು ಅಳತೆ ಮಾಡಿಸಿ ಅಂತ ಹೇಳುವಾಗ ಪಂಚಾಯತಿಯಿಂದ ಎಲ್ಲ ಬಂದು ಎಲ್ಲ ಅಳತೆ ಮಾಡುವಾಗ 1 ಅಡಿ ಕಂಪೌಂಡ್ ಟಚ್ ಆಗಿದೆ. ಆ ಸಂದರ್ಭದಲ್ಲಿ ನಮ್ಮ ಯವನಸ್ಥರು ಹೇಳಿದಂಥ ಮಾತು, ಈ ರಸ್ತೆಯನ್ನು ಇಲ್ಲಿಂದ ಬಸ್ ಸ್ಟ್ಯಾಂಡ್ವರೆಗೆ ಅಳತೆ ಮಾಡಿ ಅಂತ ಹೇಳುವಾಗ ಎಲ್ಲರೂ ಅವ್ರ ಹಿಂದೆ ಹೋಗುವಾಗ ಯಾರು ಬಂದಿದ್ದಾರೋ ಆ ಜನರ ಮನೆಗಳು ರಸ್ತೆಗೆಲ್ಲ ಅಂಟಿಕೊಂಡಿದೆ. ಸಭೆ ಯವನಸ್ಥರು ಹೇಳಿದಂಥ ಮಾತು, ಈ ಮನೆಗಳನ್ನು ತೆಗಿರಿ, ನಮ್ಮ ಚರ್ಚ್ ಕಂಪೌಂಡನ್ನು ನಾವೇ ಕಿತ್ತುಕೊಡ್ತೇವೆ ಅಂತೇಳಿ. ಪ್ರಿಯ ದೇವಜನರೇ, ನಾವು ಪ್ರಾರ್ಥನೆ ಮಾಡುವಾಗ ಅಲ್ಲಿ ಬಂದಂಥ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅವರ ಬಾಯಲ್ಲಿ ಬಂದಂಥ ಮಾತು ಕಟ್ಟಿದ್ದು ಕಟ್ಟಿಯಾಗಿದೆ, ಇನ್ನೊಂದು ರಸ್ತೆ ಪಕ್ಕದಲ್ಲೇ ಇದೆ, 1 ಅಡಿ ಏನೂ ಆಗಲಿಕ್ಕಿಲ್ಲ, ನೀವು ಆ ರಸ್ತೆಯಿಂದ ಹೋಗ್ರಿ ಎಂಬುದಾಗಿ. ಅಲ್ಲಿಗೆ ಮುಗಿಲಿಲ್ಲ, ತಿರುಗಿ ಅವರು MLA ಹತ್ರ ಹೋದರು. MLA ಅವರು ಕೂಡ ಬಂದು ಹೇಳ್ತಾರೆ, ಚರ್ಚಲ್ಲಿ ಬಂದು ನಮ್ಮ ಹಾನರನ್ನು ತೆಗೆದುಕೊಂಡವರು ಎಲ್ಲ ಜನರಿಗೆ ಹೇಳುವಾಗ ಕಟ್ಟಿದ್ದು ಕಟ್ಟಿಯಾಗಿದೆ, ಇದು ದೇವರ ಆಲಯ, ಇನ್ನೊಂದು ರಸ್ತೆ ಪಕ್ಕದಲ್ಲಿದೆ, ನೀವು ಹೊಂದಾಣಿಕೆಯಿಂದ ಜೀವಿಸಬೇಕೆಂಬುದಾಗಿ. ಆತ್ಮೀಯ ದೇವಜನರೇ, ಪ್ರಾರ್ಥನೆ, ದೀನತೆಯಿಂದ ಮಾಡಿದಂಥ ಪ್ರಾರ್ಥನೆ ಬೆಲೆ ಕಟ್ಟಲಾಗದಂಥ ಅಮೂಲ್ಯವಾದಂಥ ಆಶೀರ್ವಾದಗಳನ್ನು ನಮ್ಮ ವೈಯಕ್ತಿಕ ಜೀವನದಲ್ಲಿ, ಸಭಾ ಜೀವನದಲ್ಲಿ, ಕುಟುಂಬ ಜೀವನದಲ್ಲಿ ಜಗದ್ರಕ್ಷಕನಾಗಿರುವಂಥ ಯೇಸು ಪ್ರಭು ನಮಗೆ ಆತನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಕಂಪೌಂಡನ್ನು ಕೀಳಿಲ್ಲ, ಆದರೆ ದೇವರ ಆಲಯವನ್ನು ಅದೇ ಜಾಗದಲ್ಲಿ ಎಲ್ಲ ಸಭೆಯವರ ಪ್ರಾರ್ಥನೆ, ಅವರ ಪರಿಶ್ರಮದ ಮುಖಾಂತರವಾಗಿ ದೊಡ್ಡದಾದಂಥ ದೇವರ ಆಲಯವನ್ನು ಕಟ್ಟುವುದಕ್ಕೆ ದೇವರು ನಮಗೆ, ಸಭೆಯವರಾದಂಥ ನಮ್ಮೆಲ್ಲರಿಗೆ ಆತನು ಸಹಾಯ ಮಾಡಿದ. ಕಟ್ಟಬೇಕಾದಂಥ ಸಂದರ್ಭದಲ್ಲಿ ಸುಮಾರು ಆ ಹಳ್ಳಿಯಲ್ಲಿ ನಮ್ಮ ಹತ್ರ ದುಡ್ಡು ಇಲ್ಲದೇ ಇದ್ದರೂ ಕೂಡ 52 ಲಕ್ಷಗಳನ್ನು ಖರ್ಚು ಮಾಡಿ ಸುಂದರವಾದಂಥ ದೇವರ ಆಲಯವನ್ನು, ಸಭಾಪಾಲಕರ ಮನೆಯನ್ನು ಒಂದೇ ಸಮಯದಲ್ಲಿ ಕಟ್ಟುವುದಕ್ಕೆ ಪ್ರಾರಂಭ ಮಾಡುವಾಗ ನಮ್ಮ ಡಯಾಸಿಸ್ನ ಅಧಿಕಾರಿಗಳು ಹೇಳಿದರು, ಒಂದೇ ಸಾರಿ 2 ಕೈ ಹಾಕಬೇಡ್ರಿ ಅಂತೇಳಿ. ದೇವರ ಮೇಲೆ
ನಂಬಿಕೆನಿಟ್ಟು ಪ್ರಾರ್ಥನೆ ಮಾಡಿ ನಾವು ಕೈ ಹಾಕುವಾಗ ಸರ್ಕಾರದ ಅನುದಾನ ಜೊತೆಗೆ ಭಕ್ತರ ಅನೇಕವಾದಂಥ ಉದಾರವಾದಂಥ ಕೊಡುಗೆಗಳು, ನಾವು ಪ್ರಾರ್ಥನೆ ಮಾಡುವಾಗ ದೇವರ ಸೇವೆಗೆ ಬೇಕಾದಂಥ ದೇವರ ಆಲಯದ ಎಲ್ಲ ಕುಂದುಕೊರತೆಗಳನ್ನು ದೇವರ ಪ್ರಾರ್ಥನೆ ಮುಖಾಂತರವಾಗಿ ಅನೇಕ ಭಕ್ತರನ್ನು ಅನೇಕ ವ್ಯಕ್ತಿಗಳನ್ನು ದೇವರು ಆತ ನಮಗೋಸ್ಕರ ಎಬ್ಬಿಸುವಂಥವನಾಗಿದ್ದಾನೆ. ಪ್ರೇರೆ ಅದೇ ಸ್ಥಳದಲ್ಲಿ ಸುಂದರವಾದಂಥ ದೇವಾಲಯವನ್ನು ಕಟ್ಟಿಸಿ ದೇವರು ಸಭೆಯವರ ಮುಖಾಂತರವಾಗಿ ಅದನ್ನು ದೇವರ ಸೇವಕರ ಮುಖಾಂತರವಾಗಿ ಪೂಜ್ಯ ಧರ್ಮಾಧ್ಯಕ್ಷರ ಮುಖಾಂತರವಾಗಿ 2021 ಜನವರಿ 18 ತಾರೀಕಿಗೆ ಸಭಾಪಾಲಕರ ಮನೆ ಮತ್ತು ದೇವಾಲಯ ರೀಡೆಡಿಕೇಟ್ ಆಗಲಿಕ್ಕೆ ದೇವರು ಸಹಾಯ ಮಾಡಿದ. ಇದನ್ನು ಯಾಕೆ ನಾನು ಇಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಅಂತೇಳಿದರೆ, ಪ್ರಿಯರೇ, ನಮ್ಮ ಸೇವಾ ಜೀವನದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ದೇವರ ಆಲಯ ಭಾಳಷ್ಟು ರೀತಿಯಲ್ಲಿ ನಮಗೆ ಧೈರ್ಯವನ್ನು, ಬಲವನ್ನು, ಸಾಂತ್ವನವನ್ನು, ದೇವರ ಸಾನ್ನಿಧ್ಯವನ್ನು ಕಂಡುಕೊಳ್ಳೋದಕ್ಕೆ ಅದು ನಮಗೆ ಸಹಾಯಕವಾಗಿದೆ. ಆದ್ದರಿಂದ ದೇವರ ಮಕ್ಕಳಾದಂಥ ನಾವು ಕೂಡ ಅಧೀನತೆಯಿಂದ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರಾರ್ಥನೆ ಇತರರೊಟ್ಟಿಗೆ ಪೈಪೋಟಿ ಆಗೋದಕ್ಕಾಗಿ ಅಲ್ಲ, ನಮ್ಮ ಆರಾಧನೆಗಳು ಇನ್ನೊಬ್ಬರೊಟ್ಟಿಗೆ ಪೈಪೋಟಿ ಮಾಡಲಿಕ್ಕೆ ಆಗಿ ಅಲ್ಲ, ನಾವು ದೀನತೆಯಿಂದ ಆತನ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥಿಸುವಾಗ, ನಮ್ಮ ಹೃದಯವನ್ನು ಆತನ ಮುಂದೆ ತೆರೆದು ದೇವರ ಮುಂದೆ ಇಟ್ಟು ನಾವು ಪ್ರಾರ್ಥಿಸುವಾಗ ಅನೇಕ ಅದ್ಭುತಗಳನ್ನು ದೇವರು ನಮ್ಮ ಜೀವನದಲ್ಲಿ ಆತನು ಮಾಡ್ತಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಬಡ ವಿಧವೆ ಹಾಕಿದಂಥ ಕಾಣಿಕೆ ದೀನತೆಯ ಕಾಣಿಕೆಯಾಗಿತ್ತು. ಕಣ್ಣೀರಿಂದ 12 ದೇವರ ಆಲಯದಲ್ಲಿ ಬಂದು ಪ್ರಾರ್ಥನೆ ಮಾಡಿ ಮಗುವನ್ನು ಪಡೆದುಕೊಳ್ಳುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಮತ್ತು ಅಷ್ಟು ಮಾತ್ರವಲ್ಲ, ಸುಂಕದ ವ್ಯಕ್ತಿ ದೇವರ ಆಲಯದಲ್ಲಿ ಬಂದು ಹೊರಗಡೆ ನಿಂತುಕೊಂಡು ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು ಎಂಬುದಾಗಿ ಆಕಾಶದ ಕಡೆಗೆ ಕಣ್ಣೆತ್ತಿ ತನ್ನ ಬಲಹೀನತೆಯನ್ನು ದೇವರ ಮುಂದೆ ಆತನು ಒಪ್ಪಿಕೊಳ್ಳುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ, ಈ ವಾರ್ಷಿಕೋತ್ಸವದ ಸಂಭ್ರಮದ ಆರಾಧನೆಯಲ್ಲಿರುವಂಥ ನಾವು ಮೊದಲನೇದಾಗಿ ಇಲ್ಲಿ ಜೀವಿಸುವ ದೇವರು ಈ ಆಲಯದಲ್ಲಿ ಆತನು ವಾಸ ಮಾಡ್ತಾನೆ. ನನಗೋಸ್ಕರ ದೇವರು ಕಾಯ್ತಾ ಇದ್ದಾನೆ. ಆರಾಧನೆ ಸಮಯಕ್ಕೆ ಬರುವಾಗ, ಆರಾಧನೆಗೆ ಹೋಗುವಾಗ ದೇವರು ನನ್ನನ್ನು, ನನ್ನ ಕುಟುಂಬವನ್ನು ನೋಡೋದಕ್ಕಾಗಿ ನನಗೋಸ್ಕರ ಆತನು ಕಾಯ್ತಾ ಇದ್ದಾನೆ. ಎಂಥ ಒತ್ತಡದ ಪರಿಸ್ಥಿತಿಗಳಿದ್ದರೂ ಕೂಡ, ಅನೇಕ ಸಮಸ್ಯೆಗಳು ನನ್ನ ಜೀವನದಲ್ಲಿ ಇದ್ದಾಗ ಕೂಡ, ನಾನು ದೇವರ ಆಲಯದಲ್ಲಿ ಆರಾಧನೆಗಳಲ್ಲಿ ಕುಟುಂಬವಾಗಿ ದೇವರ ಮುಂದೆ ನಾನು ಕಾಣಿಸ್ಕೊಳ್ಬೇಕು. ದೇವರು ನನ್ನನ್ನು ನೋಡಬೇಕು, ನನ್ನ ಕುಟುಂಬವನ್ನು ನೋಡಬೇಕು, ನನ್ನ ಕೆಲಸದಲ್ಲಿ ದೇವರು ಆಶೀರ್ವಾದವನ್ನು ಬೇಕು ಎಂಬುದಾಗಿ ತಿಳಿದುಕೊಂಡಂಥವರಾಗಿ ಆತನ ಮುಂದೆ ನಾವು ಯಥಾರ್ಥವಾಗಿ ಬರೋದಕ್ಕಾಗಿ ನಾವು ಪ್ರಯಾಸ ಪಡೋಣ. ಎರಡನೇದಾಗಿ, ನಾವು ನೋಡಿದ ಹಾಗೆ ಪ್ರಿಯರೇ, ಈ ಪವಿತ್ರತೆಯನ್ನು ನಾವು ಕಾಪಾಡಿಕೊಳ್ಳೋಣ ಮತ್ತು ಅದನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವಂಥ ಜವಾಬ್ದಾರಿಯನ್ನು ಕೂಡ ದೇವರು ನಮ್ಮ ಮೇಲೆ ಇಟ್ಟಿದ್ದಾನೆ. ಆ ಕಾರ್ಯದಲ್ಲಿ ಕೂಡ ನಮ್ಮನ್ನು ನಡೆಸಲಿ ಮತ್ತು ಆ ದೀನತೆಯ ಪ್ರಾರ್ಥನೆ ಮುಖಾಂತರವಾಗಿ ಇನ್ನೂ ಅನೇಕ ಅನೇಕ ಸಂಗತಿಗಳನ್ನು, ಅನೇಕ ಆಶೀರ್ವಾದಗಳನ್ನು ದೇವರು ನಮಗೆ ದಯಪಾಲಿಸಿಕೊಡಲಿ. ನಮ್ಮ ಎಲ್ಲ ಪ್ರಾರ್ಥನೆಗಳಿಗೆ ದೇವರು ಉತ್ತರವನ್ನು ಕೊಡುವಂಥವನಾಗಿದ್ದಾನೆ. ಮತ್ತು ಈ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಸಭೆ, ಸಭಾಪಾಲಕರು, ಸಭಾಪಾಲನ ಸಮಿತಿ, ನೀವು ಹಾಕಿಕೊಂಡಂಥ ಎಲ್ಲ ಯೋಜನೆಗಳನ್ನು ದೇವರು ನೆರವೇರಿಸಿಕೊಡಲಿ ಎಂಬುದಾಗಿ ನಿಮಗೋಸ್ಕರ ಪ್ರಾರ್ಥನೆ ಮಾಡುವಂಥವನಾಗಿದ್ದೇನೆ ಮತ್ತು ಶುಭವನ್ನು ಹಾರೈಸುವಂಥವನಾಗಿದ್ದೇನೆ. ಈ ಒಂದು ಸದಾವಕಾಶವನ್ನು ನನಗೆ ಒದಗಿಸಿಕೊಟ್ಟಂಥ ಮತ್ತೊಂದು ಆವೃತ್ತಿ ಪ್ರೀತಿಯುಳ್ಳ ಅಮ್ಮನವರಿಗೆ, ಸಭಾ ಹಿರಿಯರಿಗೆ, ಸಭೆಯವರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಜಗದ್ರಕ್ಷಕನಾಗಿರುವಂಥ ಯೇಸುವಿನ ನಾಮದಲ್ಲಿ ನನ್ನ ಉಪಕಾರಗಳನ್ನು ನಾನು ಸಲ್ಲಿಸ್ತೇನೆ. ಮತ್ತು ನೀವು ನನಗೋಸ್ಕರ, ನಮ್ಮ ಸಭೆಗಳಿಗೋಸ್ಕರ, ನಮ್ಮ ಸೇವೆಗೋಸ್ಕರ ಪ್ರಾರ್ಥಿಸಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ಪ್ರೀತಿಯಿಂದ ಕೇಳಿಕೊಳ್ಳುವಂಥವನಾಗಿದ್ದೇನೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು ಅತಿ ಕೃಪಾಳುವಾಗಿರುವಂಥ ನಮ್ಮ ಪರಲೋಕದ ತಂದೆಯಾದಂಥ ದೇವರೇ, ನಿನ್ನ ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಅಪಾಕರ್ತನೇ, ನಿನ್ನ ಮಕ್ಕಳಾದಂಥ ನಾವು ಈ ದೇವಾಲಯದ ವಾರ್ಷಿಕೋತ್ಸವದ ಸಂಭ್ರಮದ ಆರಾಧನೆಯಲ್ಲಿ ನಿನ್ನ ಪವಿತ್ರವಾದಂಥ ಆಲಯದಲ್ಲಿ ವೈಯಕ್ತಿಕವಾಗಿ, ಕುಟುಂಬವಾಗಿ, ಸಭೆಯಾಗಿ ಸೇರಿ ಬಂದು ಈ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವುದರ ಮುಖಾಂತರವಾಗಿ ಪುನಂದಾವರ್ತಿ ನಮ್ಮ ಜೀವನವನ್ನು ಮೆಲುಕು ಹಾಕುವುದಕ್ಕೆ, ಸಿಂಹಾವಲೋಕನ ಮಾಡಿಕೊಳ್ಳುವುದಕ್ಕೆ ನೀನು ಕೊಟ್ಟಂಥ ಈ ಅವಕಾಶಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನನ್ನು ಬಿಟ್ಟು ನಾವೇನು ಮಾಡಲಿಕ್ಕೆ ಸಾಧ್ಯವಿಲ್ಲ ಕರ್ತನೆ. ಈ ಪರಿಶುದ್ಧವಾದಂಥ ದೇವರ ಆಲಯದಲ್ಲಿ ಪರಿಶುದ್ಧನಾಗಿರುವಂಥ ದೇವರು ನನಗೋಸ್ಕರ ಆತನು ಕಾಯುವಂಥವನಾಗಿದ್ದಾನೆ. ನನಗೆ ಜಯವನ್ನು ಕೊಡುವುದಕ್ಕಾಗಿ ಆತನು ಕಾಯುವಂಥವನಾಗಿದ್ದಾನೆ. ಆ ಜೀವಿಸುವ ದೇವರ ಪ್ರಸನ್ನತೆ ನನ್ನ ಜೀವನದಲ್ಲಿ ದೇವರ ಸಾನ್ನಿಧ್ಯವನ್ನು ತರುತ್ತದೆ ಎಂಬುದಾಗಿ ತಿಳಿದಂಥವರಾಗಿ ಇನ್ನೂ ಹೆಚ್ಚಾದಂಥ ರೀತಿಯಲ್ಲಿ ಕರ್ತನೆ ನಿನ್ನನ್ನು ಆರಾಧಿಸುವುದಕ್ಕೆ ನಮಗೆ ಬೇಕಾದಂಥ ಎಲ್ಲ ರೀತಿಯ ಆಶೀರ್ವಾದಗಳನ್ನು ನೀನು ಅನುಗ್ರಹಿಸು. ಮತ್ತು ಅಷ್ಟು ಮಾತ್ರವಲ್ಲದೆ ಕರ್ತನೆ, ನಮಗೆ ಕೊಡಲ್ಪಟ್ಟಂಥ ಈ ಆಯುಷ್ ಕಾಲದಲ್ಲಿ, ಕೊಡಲ್ಪಟ್ಟಂಥ ಈ ಜೀವಿತ ಕಾಲದಲ್ಲಿ ಈ ದೇವರ ಆಲಯದ ಪವಿತ್ರತೆಯನ್ನು ನಾವು ಕಾಪಾಡಿಕೊಂಡು
ನಿನ್ನ ಮಹಿಮೆಗಾಗಿ ಕರ್ತನೆ ಇದನ್ನು ಉಪಯೋಗಿಸಿಕೊಳ್ಳೋದಕ್ಕೆ ನಿನ್ನ ಕೃಪೆಯನ್ನು ನೀನು ಅನುಗ್ರಹಿಸು. ಅಷ್ಟು ಮಾತ್ರವಲ್ಲದೆ ಕರ್ತನೆ, ದೀನತೆಯಿಂದ ನಿನ್ನ ಆಲಯದಲ್ಲಿ ನಾವು ಬಂದು ಪ್ರಾರ್ಥಿಸುವಂತೆ ಮನೋಭಾವವನ್ನು ನೀನು ನಮಗೆ ಅನುಗ್ರಹಿಸು. ನಿನ್ನ ವಾಕ್ಯ ಹೇಳ್ತದೆ ಕರ್ತನೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರ್ತಾರೆ ಎಂಬುದಾಗಿ ನೆನೆಸಬೇಡ್ರಿ ಎಂಬುದಾಗಿ. ಹೌದು ಸ್ವಾಮಿ, ನಮ್ಮ ಅಂತರದಲ್ಲಿ ನಡೆಯುವಂಥ ಅಂತರಂಗದಲ್ಲಿ ನಡೆಯುವಂಥ ಕಾರ್ಯವನ್ನು ನೋಡಿ ನಮ್ಮನ್ನು ಆಶೀರ್ವಾದ ಮಾಡುವಂಥ ದೇವರು ನಿನ್ನಾಗತ್ತೆ. ಹೌದು ಸ್ವಾಮಿ ಕರ್ತನೆ, ನಿನ್ನ ಆಲಯದಲ್ಲಿ ನಮ್ಮ ಬಲಹೀನತೆಯನ್ನು ಒಪ್ಪಿಕೊಳ್ತಾ ಇದ್ದೇವೆ, ನಮ್ಮ ಅಶಕ್ತತೆಯನ್ನು ಒಪ್ಪಿಕೊಳ್ತಾ ಇದ್ದೇವೆ. ನಿನ್ನ ಬಲವನ್ನು ನಿನ್ನ ಶಕ್ತಿಯನ್ನು ನಮಗೆ ನಿನ್ನ ತಾಯಿ ಪಾಲಿಸಿಕೊಡು. ಈ ಲೋಕದಲ್ಲಿ ಕರ್ತನೆ ಸಭೆ ನಿನ್ನ ದೇವರಾಜ್ಯದ ಸಂಕೇತವಾಗಿ ಕರ್ತನೆ ಅನೇಕ ಕಾರ್ಯಗಳಿಗೆ ನಾವು ಕೈ ಹಾಕುವುದಕ್ಕೆ ನಿನ್ನ ಕೃಪೆ ಮಾಡು. ಅಷ್ಟು ಮಾತ್ರವಲ್ಲ ಕರ್ತನೆ, ಈ ದೇವಾಲಯದ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಕರ್ತನೆ ನಿನ್ನ ವಾಕ್ಯ ನಮಗೆ ತಿಳಿಸುವಾಗ ಅಭದ್ರತೆ ಅಂಗಳದಲ್ಲಿರತಕ್ಕಂಥ ಸಮುದಾಯದ ಅಂಚಿಗೆ ತಳ್ಳಲ್ಪಟ್ಟಂಥ ಜನರ ಕುರಿತಾಗಿ ಕೂಡ ನಾವು ಆಲೋಚಿಸುವಂಥ ಕೃಪೆಯನ್ನು ದೇವರೇ ನೀನು ನಮಗೆ ಅನುಗ್ರಹಿಸು. ಎಷ್ಟೋ ಜನರು ಕರ್ತನೆ ಅಭದ್ರತೆ ಅಂಗಳದಲ್ಲಿ ಇದ್ದುಕೊಂಡು ಸ್ವಾಮಿ ನಿನ್ನನ್ನು ಆರಾಧನೆ ಮಾಡ್ತಾ ಇರುವಾಗ, ನಾನಾ ವಿಧವಾದಂಥ ಸಂಕಷ್ಟಗಳಿರುವಾಗ ದೇವರೇ ಅಂಥ ಜನರ ಹತ್ತಿರಕ್ಕೆ ನೀನು ನಮ್ಮನ್ನು ನಡೆಸುವುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಅಂಥವರ ಮಧ್ಯದಲ್ಲಿ ಕೂಡ ನಿನ್ನ ಸಾನ್ನಿಧ್ಯವನ್ನು ನಿನ್ನ ಪ್ರಸನ್ನತೆಯನ್ನು ಪ್ರಕಟಿಸುವಂಥ ಜನರು ನಾವಾಗುವುದಕ್ಕೆ ನಿನ್ನೆಲ್ಲ ಆಶೀರ್ವಾದಗಳನ್ನು ನೀನು ಅನುಗ್ರಹಿಸು. ಈ ಸಭೆಯನ್ನು, ಸಭಾಪಾಲಕರನ್ನು, ಸಭಾ ಹಿರಿಯರನ್ನು ನಿನ್ನ ಕರೆಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ಕರ್ತನೆ. ದೇವಾಲಯದ ಅಭಿವೃದ್ಧಿಗೋಸ್ಕರ ಅವ್ರು ಮಾಡುವಂಥ ಎಲ್ಲ ಪ್ರಯತ್ನಗಳನ್ನು ನೀನು ಆಶೀರ್ವಾದ ಮಾಡು. ಅವರ ಪ್ರಯಾಸಗಳನ್ನು ದೇವರೇ ನೀನು ಆಶೀರ್ವಾದ ಮಾಡು. ನಿನ್ನ ಸೇವೆಯಲ್ಲಿ ಅವರು ಪಡುವಂಥ ಪ್ರಯಾಸವು ಎಂದಿಗೂ ನಿಷ್ಫಲವಾಗದೆ ಅವರ ಕುಟುಂಬ ಮಕ್ಕಳನ್ನು ಯಥೇಚ್ಛವಾದಂಥ ರೀತಿಯಲ್ಲಿ ಕರ್ತನೆ ನೀನು ಆಶೀರ್ವದಿಸು. ಸಭಾ ಸದಸ್ಯರೆಲ್ಲರನ್ನ ನಿನ್ನ ಕರೆಗಳಿಗೆ ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಇವರು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಪ್ರಯಾಣಗಳಲ್ಲಿ, ಕುಟುಂಬ ಜೀವನದಲ್ಲಿ, ಆಲೋಚನೆ ಯೋಚನೆಗಳಲ್ಲಿ, ಎಲ್ಲ ಸಂಗತಿಗಳಲ್ಲಿ ಮಗನೇ ಮಗಳೇ ನಾನು ನಿನ್ನೊಟ್ಟಿಗಿದ್ದೇನೆ ಅಂತಕ್ಕಂಥ ಅಭಯವನ್ನು ನೀಡಿ ನಿನ್ನ ಆಶೀರ್ವಾದದಲ್ಲಿ ನಡೆಸು. ಮತ್ತೊಂದು ಆವರ್ತಿ ಕರ್ತನೆ, ಈ ಪವಿತ್ರವಾದಂಥ ಆಲಯದಲ್ಲಿ ಕೂಡಿ ಬಂದಿರುವಂಥ ನಮ್ಮೆಲ್ಲರನ್ನ ನಿನ್ನ ಆಶೀರ್ವಾದ ಮಾಡು. ಈ ಪ್ರಾರ್ಥನೆ ಕೇಳಿದ್ದು ನಮ್ಮ ರಕ್ಷಕನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವರಾಗಿದ್ದೇವೆ ನಮ್ಮ ದೇವರೇ. ಆಮೆನ್. ಈಗ ಜನ ಮಂಡಳಿಯಿಂದ ಒಂದು ವಿಶೇಷ ಕೇಳೋಣ.
ಪ್ರಸ್ತುತಪಡಿಸಲಿದ್ದೇವೆ. ಈ ವಿಶೇಷ ಗೀತೆಯ ಸಾಹಿತ್ಯ ಮತ್ತು ರಾಗ ಸಂಯೋಜನೆಯನ್ನು ಮಾಡಿದವರು ಶ್ರೀಯುತ ಜಯಶೇಖರ್ ಇವರು. ಇವರು ತಾಳವಾಣಿ ಪ್ರಾಂತ್ಯದಲ್ಲಿ ಸಿಎಸ್ಐ ಸಭೆಯ ಸದಸ್ಯರಾಗಿದ್ದಾರೆ. ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿದ್ದೇನೆ. ಹಾಗೆಯೇ ಈ ಹಾಡಿಗೆ ಸಂಗೀತದ ಮೆರಗನ್ನು ಕೊಡುತ್ತಿರುವ ಶ್ರೀಯುತ ಶ್ರೀಕಾಂತ್ ಮತ್ತು ಶ್ರೀಯುತ ಅಭಿಷೇಕ್ ಪಾಲ್ ಅವರಿಗೂ ಸಹ ವಂದಿಸಿ ಕೃತಜ್ಞತೆ ಸಲ್ಲಿಸುವುದಾಗಿದೆ.
ಬಹಳ ದಿನಗಳಲ್ಲಿ ಕಷ್ಟಪಟ್ಟು ಪ್ರಯತ್ನ ಪಟ್ಟು ಬಹಳ ಚೆನ್ನಾಗಿ ಮಾಡಿದ್ದೀರಾ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಿಸಲಿ. ಅದೇ ರೀತಿಯಲ್ಲಿ ಯುವ ಜನರು ಕೂಡ ದೇವರು ಹೆಚ್ಚಾಗಿ ಆಶೀರ್ವಿಸಲಿ ಎಂದು ಪ್ರಾರ್ಥಿಸ್ತೇನೆ. ಈಗ ನಾವು ಸಭಾ ಪ್ರಕಟಣೆಯನ್ನು ಕೇಳಿಸೋಣ. ಸಭೆಯವರಿಗೆ ತಿಳಿಸತಕ್ಕ ವಿಷಯಗಳು ನಮ್ಮ ಈ ಸುಂದರವಾದ ದೇವಾಲಯದ 28ನೇ ವಾರ್ಷಿಕೋತ್ಸವದ ಆರಾಧನೆಗಾಗಿ ಬಂದಿರುವ ತಮ್ಮೆಲ್ಲರಿಗೂ ಇಂದಿನ ದೇವ ಸಂದೇಶವನ್ನು ನೀಡಿದಂಥ ಗಣ ಅನ್ನಪ್ಪಂಡಿಯವರಿಗೂ ಮತ್ತು ಅವರ ಕುಟುಂಬದವರಿಗೂ ಆರಾಧನೆ ನಡೆಸಿಕೊಟ್ಟಿರುವ ಗಣ ಸರ್ವೇಶ್ವರ ಮಂದಿರಗಳಿಗೂ ಕ್ರಿಸ್ತನ ಪಿ ಕೆ ಸ್ವಾಮಿ ಸ್ವಾಗತಿಸಿ. ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಎದುರುಗೊಳ್ಳುತ್ತಿರುವ ನಮ್ಮ ಸಭಿಕರು ಶ್ರೀ ಲೆವೆನ್ ಪ್ರೇಮನಾಥ್ ಟಿ, ಶ್ರೀ ಯೋಹನ್ ಮೋದಕಟ್ಟಿ, ಶ್ರೀಮತಿ ದೂಪ್ ಸೋಯ್ಯ, ಶ್ರೀಮತಿ ಆಶ್ರತ ಕುಮಾರಿ, ದೀಕ್ಷಾ ಸ್ವರ, ಶ್ರೀಮತಿ ಆರ್ ಸಲಾಮೇರಿ, ಶ್ರೀ ಕೆ ಎಸ್ ವಿನೋದ್ ಸಾಕ್ಸ್, ಕುಮಾರ್ ನೇತನ್ ದೀಕ್ಷಿತ್ ಪಾಲ್, ಕುಮಾರ್ ತ್ರಿವನ್ ದೀಕ್ಷಿತ್ ಪಾಲ್, ಶ್ರೀ ಟಿ ಡಿ ಜಾನ್ ಡೇವಿಡ್, ಶ್ರೀ ಕೆ ಎಲ್ ಎಸ್ ಮಹಾರಾಜ್, ಶ್ರೀ ವಿಜಯ ರಾಜೇಂದ್ರ, ಶ್ರೀಮತಿ ಮೋನಿಕಾ ಪಿ, ಶ್ರೀಮತಿ ಸರೋಜ ಠಾಕೂರ್, ಶ್ರೀ ಆದಿತ್ಯ, ಶ್ರೀ ನಿತಿನ್ ಸಾಧು, ಶ್ರೀ ಆದರ್ಶ್ ತರಪಟಿ, ಶ್ರೀ ನಿತಿನ್ ಜಾಲಿಯಲ್, ಕುಮಾರಿ ರವಿತ ಸ್ವರೂಪ. ಈ ವಾರದಲ್ಲಿ ತಮ್ಮ ಯುವ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವ ನಮ್ಮ ಸಭಾ ದಂಪತಿಗಳು ಶ್ರೀಮತಿ ಆಂಜಲಿನಾ ಹಾಗೂ ಶ್ರೀ ಕಾರ್ತಿಕ್ ಎಸ್, ಶ್ರೀಮತಿ ಕಪಿಲಾ ಹಾಗೂ ಶ್ರೀ ಹರಿಕೃಷ್ಣನ್ ಇವರು ಇವರೆಲ್ಲರೂ ತಮ್ಮ ದೇವರು ಮುಂದಿನ ದಿನಗಳಲ್ಲಿ ವಿಚಾರ ಆಚರಿಸಲು ಸಭೆಯಾಗಿ ಆಲೋಚಿಸಲಾಗಿದೆ. ಕಳೆದ ವಾರದ ಕಾಣಿಕೆಯ ವಿವರ ಸಭಾವತಿಗಾಗಿ 27,500 ರೂಪಾಯಿಗಳು, ಕಾಣಿಕೆ ಚಿನ್ನದಿಂದ ಬಂದದ್ದು 33,500 ರೂಪಾಯಿಗಳು, ಕೃತಜ್ಞತೆ ಕಾಣಿಕೆಗಾಗಿ 24,100 ರೂಪಾಯಿಗಳು, ಜನ್ಮದಿನದ ಕಾಣಿಕೆ 7,700 ರೂಪಾಯಿಗಳು, ಯುವ ವಾರ್ಷಿಕೋತ್ಸವದ ಕಾಣಿಕೆ 1,700 ರೂಪಾಯಿಗಳು, ದಶಮಾಂಶ ಕಾಣಿಕೆ 8,600 ರೂಪಾಯಿಗಳು ಒಟ್ಟು ಸಂಗ್ರಹವಾದಂಥ ಕಾಣಿಕೆ 98,452 ರೂಪಾಯಿ. ಸುದ್ದಿಯ ಉಪ ಆರಾಧನೆ ಮೂಲಕ ಬಾಕಿ ವಸಲಾದ ಕಾಣಿಕೆ 5,000 ರೂಪಾಯಿ. ಇಂದಿನ ಆರಾಧನೆಯಲ್ಲಿ ವಾರ್ಷಿಕೋತ್ಸವದ ವಿಶೇಷ ಕಾಣಿಕೆಯ ಲಕೋಟೆಯನ್ನು ಸ್ವೀಕರಿಸಲಾಗುವುದು. ನಮ್ಮ ದೇವಾಲಯದ 28ನೇ ವಾರ್ಷಿಕೋತ್ಸವದಂದು ವಿಶೇಷ ರೀತಿಯ ನಾಡಿದಂತಹ ನಮ್ಮ ಸಭೆಯ ಗಾಯನ ಮಂಡಳಿಯ ಪ್ರತಿಯೊಬ್ಬರಿಗೂ ಹಾಗೂ ನಮ್ಮ ಸಭೆಯ ಯುವ ಮಕ್ಕಳು ಸಹ ಸುಂದರವಾದ ಗೀತೆಯನ್ನು ಹಾಡುವುದರ ಮುಖಾಂತರ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಸಹ ಸಭೆಯ ಪರವಾಗಿ ಶುಭವನ್ನು ಕೋರಿ ಸಭೆಯ ಪರವಾಗಿ ಒಂದು ಸಭಾಪಾಲ ಸಂಕೇತವಾಗಿ ವಂದನೆಗಳನ್ನು ತಿಳಿಸಲಾಗಿದೆ. ನಮ್ಮ ಡಯಾಸಿಸ್ ವತಿಯಿಂದ ಬಿಷಪ್ ಸಾಲ್ಜೆಟ್ ಸ್ಕೂಲ್ ಮತ್ತು ಪಿ ಯು ಕಾಲೇಜ್ KSIBC ಕ್ಯಾಂಪಸ್ BH ರೋಡ್ ತುಮಕೂರು ಈ ಶಾಲೆಯಲ್ಲಿ ಕೆಲವು ಹುದ್ದೆಗಳು ಖಾಲಿ ಇರುವುದರಿಂದ ಸಂಬಂಧಪಟ್ಟ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಇದರ ಮೂಲಭೂತಿಯನ್ನು ಸೂಚನಾ ಪತ್ರದಲ್ಲಿ ಹಾಕಲಾಗಿದೆ. ಸಭಿಕರು ಗಮನಿಸುವಂತೆ ಕೋರಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 17 ಮೇ 2023. ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜ್ ಪದ್ಮಠ ಮ್ಯಾಂಗ್ಳೂರ್ ಇವರು ದೈವಜ್ಞಾನ ತರಬೇತಿಗಾಗಿ ಬ್ಯಾಚುಲರ್ ಆಫ್ ಕ್ರಿಶ್ಚಿಯನ್ ಸ್ಟಡೀಸ್
ಈ ಕೋರ್ಸ್ಗಳಲ್ಲಿ ಅಧ್ಯಯನ ಮಾಡಲು ಇಚ್ಛಿಸುವ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅರ್ಜಿಯ ಫಾರ್ಮ್ ಬೆಲೆ 200 ರೂಪಾಯಿಗಳು. ಇದರ ಬಗ್ಗೆ ನಮ್ಮ ಸಭಾಪಾಲಕರನ್ನು ಸಂಪರ್ಕಿಸಬೇಕಾಗಿ ಈ ಮೂಲಕ ತಿಳಿಸಲಾಗಿದೆ. ದಿನಾಂಕ 16/7/2023 ಸ್ಕ್ರಿಪ್ಷನ್ ಯೂನಿಯನ್ ಸ್ಟೇಟ್ ಲೆವೆಲ್ ಲೈಬ್ರರಿ ಎಕ್ಸಾಮಿನೇಷನ್ ನಡೆಸಲಾಗುವುದು. ಇದರ ಸಂಬಂಧ ಸಭಾಶಾಲ ಸಂಚಾಲಕರಾದ ಶ್ರೀ ಸಾಂದ್ರ ಶಿವಕುಮಾರ್ ಅವರನ್ನು ಸಂಪರ್ಕಿಸಬೇಕಾಗಿ ಕೋರಲಾಗಿದೆ. ದಿನಾಂಕ 23/7/2023 ಭಾನುವಾರ 11:00 ರಿಂದ 4:00 ಗಂಟೆವರೆಗೆ ಯುವಜನ ಕೂಟದ ವತಿಯಿಂದ ನಮ್ಮ ದೇವಾಲಯದಲ್ಲಿ ಯೂತ್ ಶಿಕ್ಷಕರನ್ನು ಹಮ್ಮಿಕೊಂಡಿದ್ದೇವೆ. ಮುಖ್ಯ ನಿರ್ದೇಶಕರಾಗಿ ಗಣ ಸೋಮನ್ ಅವರನ್ನು ಆಹ್ವಾನಿಸಲಾಗಿದೆ. ಆರಾಧನೆಯ ತರುವಾಯ ಸಭೆಯವರೆಲ್ಲರಿಗೂ ಕಾಫಿಯನ್ನು ಸಿದ್ಧಪಡಿಸಲಾಗಿದೆ. ಇದರಿಂದ ಸ್ವೀಕರಿಸುವಂತೆ ಕೋರಲಾಗಿದೆ. ಇಂದು ಮಧ್ಯಾಹ್ನ 11:30 ಗಂಟೆಗೆ ಸರಿಯಾಗಿ ನಮ್ಮ ದೇವಾಲಯದ ವಾರ್ಷಿಕೋತ್ಸವ ಪ್ರಯುಕ್ತ ನಮ್ಮ ಸಭೆಯವರೆಲ್ಲರಿಗೂ ಅನ್ನೋನೆ ಭೋಜನವನ್ನು ಏರ್ಪಡಿಸಲಾಗಿದೆ. ವೆಜ್ ಮತ್ತು ನಾನ್ ವೆಜ್ ಇರುವುದರಿಂದ ತಾವೆಲ್ಲರೂ ಇದರಲ್ಲಿ ಪಾಲ್ಗೊಳ್ಳುವಂತೆ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಕದಲ್ಲಿ ಪಿತೃಳ ಸಭಿಕರೇ, ಪ್ರತಿ ವರ್ಷದಂತೆ ಈ ವರ್ಷ ಸಹ ನಮ್ಮ ಸಭೆಯ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗುವುದು. SLT ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದು ತೇರ್ಗ ಹೊಂದಿದ 3ವರೆಗೆ ಮತ್ತು PUC ಮೂವರಿಗೆ ಸ್ಕಾಲರ್ಶಿಪ್ ಅನ್ನು ನೀಡಲಾಗುವುದು. ವಿದ್ಯಾರ್ಥಿಗಳು ಮುಂದೆ ಬಂದು ಟೀಚರ್ಸ್ ಅಂತ ಕೇಳಿಕೊಳ್ತೇನೆ. SSC ಅಂದರೆ ಕ್ರಸ್ ಸ್ಟ್ಯಾಂಡರ್ಡ್ ಸಕ್ರಾನ ಮೋಸಸ್ ಕೀರ್ತನ ಕೂಪ PUC ಶ್ರೀ ನಿತಿನ್ ಗಾಡಿ ಫಸ್ಟ್ ಸ್ಟ್ಯಾಂಡರ್ಡ್ ನಿತಿನ್ ಗಾಡಿ ಶ್ರುತಿ ಸಂಜಯ್ ಫಸ್ಟ್ ಕ್ರೀಡಾ ಸ್ವೀತ ಸ್ವಾಮಿ ಪಿತೃಳ ಸಭಿಕರೇ, ಈ ದಿನ ನಮ್ಮ ಈ ಸುಂದರವಾದ ದೇವಾಲಯದ 28ನೇ ವಾರ್ಷಿಕೋತ್ಸವವನ್ನು ಬಹಳ ಸಂತೋಷದಿಂದ ಸಂಭ್ರಮಿಸುವ ಮುಖಾಂತರ ದೇವರ ಸಂದೇಶವನ್ನು ನೀಡುವಂತೆ ಬಹಳ ದೂರದಿಂದ ನಮ್ಮ ಆಹ್ವಾನವನ್ನು ಪ್ರೀತಿಯಿಂದ ಸ್ವೀಕರಿಸಿ ನಮ್ಮ ಕರೆಗೆ ಹೋಗುವುದು ಈ ದಿನ ದೇವರ ಸಂದೇಶವನ್ನು ನೀಡಿ ಸಭೆಗೆ ಶುಭವನ್ನು ಕೋರಿರುವಂಥ
ನನ್ನ ಸಭಾಪಾಲಕರಾದ ನನ್ನ ಸರ್ವೇಶ ಮನವರು ನಮ್ಮ ವಿಶ್ವವಾದ ದೇವಾಲಯದ ವಾರ್ಷಿಕೋತ್ಸವದ್ದು ಶುಭವನ್ನು ಕೂಡ ನಮ್ಮ ಸಂಕೇತವಾಗಿ ಹಾಗೂ ಸಭಾಪಾಲನ ಸಂಕೇತವಾಗಿ ಪುಷ್ಪಗುಚ್ಛವನ್ನು ನೀಡಿ ಪ್ರೀತಿಯ ವಂದನೆಯನ್ನು ತಿಳಿಸುತ್ತಿದ್ದೇನೆ. Thank you.
ತಮ್ಮ ಜನ್ಮದಿನವನ್ನು ಕಂಡು ದೇವರಿಗೆ ಕೃತಜ್ಞತಾ ಕಾಣಿಕೆಯನ್ನು ಸಮರ್ಪಿಸಿದಂತವರು ಶ್ರೀಮತಿ ಉಮಾಪ್ರಸಾದ್, ಶ್ರೀ ಜೆ ರಾಹುಲ್. ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿ ದೇವರಿಗೆ ಕೃತಜ್ಞತಾ ಕಾಣಿಕೆಯನ್ನು ಸಮರ್ಪಿಸಿದಂತವರು ರೀತಾ ಹಾಗೂ ಪ್ರಭಾಕರ್ ಸುಪಾಲನೆ ಮಾಡಿದಂತಹ ಮಹೋಪಕಾರಗಳ ನೆನಪು ಮಾಡಿಕೊಂಡು ದೇವರಿಗೆ ಕೃತಜ್ಞತಾ ಕಾಣಿಕೆಯನ್ನು ಸಮರ್ಪಿಸಿದಂಥವರು ಲೀನಾ ಎಲಿಜಬೆತ್, ಸುಪ್ರಿಯಾ ಭರತ್ ಹಾಗೂ ಕುಟುಂಬ, ಜಿಯಾನ್ ಪಾಲ್ ವಿಕ್ಟರ್ ಹಾಗೂ ಕುಟುಂಬ, ಸೃಷ್ಟಿ ಸಂಜಯ್, ಸುಶೀಲಮ್ಮ ಹಾಗೂ ಭಾಗ್ಯ, ರಮೇಶ್ ಜೋಗಳ್ ಹಾಗೂ ಡಾಕ್ಟಿ ಜೋಗಳ್. ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ವರದಾನಗಳಿಗೆ ಮೂಲ ಕರ್ತನಾದ ನಮ್ಮ ತಂದೆಯಾದೇವೆ, ಈ ಸಮಯಕ್ಕೋಸ್ಕರ ನಿನಗೆ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ಕಳೆದ ವಾರದ ಎಲ್ಲ ದಿನಗಳಲ್ಲಿ ನಮ್ಮನ್ನು ಆಶೀರ್ವದಿಸಿ ನಮಗೆ ಆರೋಗ್ಯ ಸಂತೋಷ ಸಮಾಧಾನವನ್ನು ದಯಪಾಲಿಸಿಕೊಟ್ಟು ನಮ್ಮ ಜೀವನದಲ್ಲಿ ಬೇಕಾದಂತಹ ಜ್ಞಾನ ಮಾರ್ಗದರ್ಶನವನ್ನು ದಯಪಾಲಿಸಿ ನಮಗೆ ಬೇಕಾದಂತಹ ಆಯುಷ್ಕಾಲವನ್ನು ಕೊಟ್ಟು ನಮ್ಮ ಹೃದಯದಲ್ಲಿ ನಂಬಿಕೆ ನಿರೀಕ್ಷೆ ಇರಿಸಿ ನಿನ್ನ ಪರಿಶುದ್ಧ ಸನ್ನಿಧಾನಕ್ಕೆ ಬಂದು 28ನೇ ವರ್ಷದ ಈ ಪವಿತ್ರವಾದಂತಹ ಸಭೆಯ ವಾರ್ಷಿಕೋತ್ಸವವನ್ನು ನಾವೆಲ್ಲರೂ ಒಂದಾಗಿ ಸೇರಿ ತುಂಬ ಹೃದಯದಿಂದ ಆಚರಿಸುವಂತೆ, ನಮ್ಮ ಮನಸ್ಸಿನ ಆಳದಿಂದ ನಿನಗೆ ಸ್ತುತಿ ಸ್ತೋತ್ರವನ್ನು ಸಮರ್ಪಿಸುವಂತೆ, ನಿನ್ನ ಪರಿಶುದ್ಧ ಆಲಯದಲ್ಲಿ ನಿನ್ನ ದರ್ಶನಕ್ಕೋಸ್ಕರ, ನಿನ್ನ ನಡೆಸುವಿಕೆಗೋಸ್ಕರ, ನೀನು ಕೊಟ್ಟಂತ ಆರೋಗ್ಯಕ್ಕೋಸ್ಕರ ನಾವು ಬೇಡಿರುವಂತಹ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿನ್ನ ಪರಿಶುದ್ಧ ಆಲಯದಲ್ಲಿ ನಮಗೆ ನೀನು ದಯಪಾಲಿಸಿದಂತಹ ನಿನ್ನ ಉತ್ತರಗಳಿಗೋಸ್ಕರ ನಿನಗೆ ಸ್ತುತಿ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ನಿನ್ನ ಉಪಕಾರಗಳನ್ನು, ನಿನ್ನ ಆಶೀರ್ವಾದಗಳನ್ನು, ನಮ್ಮ ಜೀವನದಲ್ಲಿ ನೀನು ಮಾಡಿದಂತಹ ಅದ್ಭುತ ಕಾರ್ಯಗಳನ್ನು ನಾವು ವಿವರಿಸಲು ಸ್ವಾಮಿ ನಮ್ಮ ಬಾಯಿಯ ಮಾತು, ನಮ್ಮ ಜ್ಞಾನ ಸಾಲುವುದಿಲ್ಲ. ಆದರೆ ದೇವರೇ, ನಿನ್ನ ಆಲಯದಲ್ಲಿ ನಾವಿನ್ನು ಕಾಣಿಸಿಕೊಂಡಿದ್ದೇವೆ. ಶ್ವಾಸವಿರುವುದೆಲ್ಲವೂ ಯಹೋವನನ್ನು ಸ್ತುತಿಸಲಿ ಎಂದು ನಿನ್ನ ವಾಕ್ಯ ನಮಗೆ ತಿಳಿಸಿದೆ. ನಮ್ಮ ಜೀವನದಲ್ಲಿ ಕೊನೆಯ ಶ್ವಾಸ ಇರುವವರೆಗೂ ದೇವರೇ, ನಾವು ನಿನ್ನವರಾಗಿ ನಿನಗೆ ಸಾಕ್ಷ್ಯನ ಹೇಳುತ್ತಾ ನಿನ್ನ ಪರಿಶುದ್ಧ ಆಲಯದಲ್ಲಿ ಕಾಣಿಸಿಕೊಂಡು ನಂಬಿಕೆ ನಿರೀಕ್ಷೆಯೊಡನೆ ಜೀವಿಸುವಂತಹ ಕೃಪೆಯನ್ನು ದಯಪಾಲಿಸಿದ್ದು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೆ, ಕಾಯಿಲೆ ಕಷ್ಟ ಕಣ್ಣೀರು ನಿರಾಸೆಯಲ್ಲಿದ್ದಾರೆ, ಸಹಾಯಕ ಇಲ್ಲದೆ ಇರುವಂತಹ ಹಾಸಿಗೆಯಲ್ಲಿರುವಂತಹ ಪ್ರತಿಯೊಬ್ಬರನ್ನು ನಿನ್ನ ರಕ್ಷಣೆಯುಳ್ಳ ಹಸ್ತಕ್ಕೊಪ್ಪಿಸಿಕೊಡುತ್ತೇವೆ. ದೇವರೇ, ನೀನು ಸಹಾಯಕನಾಗಿದ್ದುಕೊಂಡು ಮುನ್ನಡೆಸು. ನಿನ್ನ ಮೂಲಕವಾಗಿ ಅವರು ರಕ್ಷಣೆಯನ್ನ ಆರೋಗ್ಯವನ್ನು ಪಡೆದುಕೊಳ್ಳುವಂತಹ ಕೃಪೆಯನ್ನು ದಯಪಾಲಿಸಿದ್ದು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಸಭೆಯ ಯೌವನಸ್ಥರನ್ನು ಆಶೀರ್ವಿಸಿ, ಉದ್ಯೋಗದ ಜೀವನವನ್ನು ಆಶೀರ್ವಿಸು ಸ್ವಾಮಿ, ಕುಟುಂಬದ ಜೀವನವನ್ನು ಆಶೀರ್ವಿಸಿ ಪ್ರೀತಿಯ ಅನ್ಯೋನ್ಯತೆಯನ್ನು ದಯಪಾಲಿಸಿಕೊಂಡು ನಡೆಸು. ಮಕ್ಕಳ ಜೀವಿತಕ್ಕೆ ಬೇಕಾದಂತಹ ವಿದ್ಯಾಭ್ಯಾಸವನ್ನು ಹಾಗೂ ನಿನ್ನ ಮೇಲೆ ನಂಬಿಕೆ ನಿರೀಕ್ಷೆಯನ್ನು ನಿನ್ನ ದಯಪಾಲಿಸಿದ್ದು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ತನ್ನಂತಹ ಕಾಣಿಕೆಯನ್ನು ಆಶೀರ್ವಿಸುತ್ತೇವೆ. ನಿನ್ನ ರಾಜ್ಯದ ಮಹಿಮೆಗೋಸ್ಕರ ನಾವು ಈ ಕಾಣಿಕೆಯನ್ನು ಉಪಯೋಗ ಮಾಡುವಂತೆ ನಿನ್ನ ಜ್ಞಾನದಿಂದ ನಮ್ಮೆಲ್ಲರ ತುಂಬಿಸು. ನಮ್ಮೆಲ್ಲರ ವೈಯಕ್ತಿಕವಾದಂತಹ ಜೀವನವನ್ನು ಆಶೀರ್ವಿಸು. ನಿನ್ನ ಆಲಯದಲ್ಲಿ ಯಾವಾಗಲೂ ದೇವರೇ ನಿನ್ನನ್ನು ನಾವು ಕಂಡುಕೊಳ್ಳುವಂತೆ ನಮ್ಮ ಮನೋನೇತ್ರಗಳನ್ನು ನೀನು ತೆರೆಯ ಮಾಡು. ನಿನ್ನ ಆಲಯದಲ್ಲಿ ನಮಗೆ ಹೊಸ ನಿರೀಕ್ಷೆಯನ್ನು ದಯಪಾಲಿಸು. ನಿನ್ನ ಆಲಯದಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ಪ್ರೀತಿಯ ಅನ್ಯೋನ್ಯತೆಯನ್ನು ದಯಪಾಲಿಸು. ತನ್ನಂತಹ ಕಾಣಿಕೆಯನ್ನು ಆಶೀರ್ವದಿಸು. ನಮ್ಮೆಲ್ಲರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ವಿಶೇಷವಾಗಿ ದೇವರ ವಾಕ್ಯ ಸಂದೇಶವನ್ನು ಹೇಳಿದಂತಹ ಪ್ರೀತಿಯ ಅಯ್ಯನವರನ್ನು, ಅವರ ಕುಟುಂಬ ಮಕ್ಕಳನ್ನು ಆಶ್ರಯಿಸಿ, ಅವರ ಸೇವೆಯನ್ನು ಆಶ್ರಯಿಸು, ಅವರ ಪ್ರಯಾಣದಲ್ಲಿ ಅವರಿಗೆ ಬೇಕಾದಂತಹ ಕ್ಷೇಮವನ್ನು ದಯಪಾಲಿಸು. ನಮ್ಮೆಲ್ಲರನ್ನು ನಿನ್ನ ಹಸ್ತದಲ್ಲಿರಿಸುತ್ತಾ ಯೇಸುವಿನಲ್ಲಿ ನಮ್ಮ ಪ್ರಾರ್ಥನೆಯನ್ನು ಬೇಡಿದ್ದೇವೆ ಸ್ವಾಮಿ. ಸಭೆಯವರು ಕುಳಿತುಕೊಳ್ಳ್ರಿ. ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿದಂಥವರು ಹಾಗೂ ಜನ್ಮದಿನವನ್ನು ಕಂಡಂಥವರು ವಿಶೇಷ ಪ್ರಾರ್ಥನೆಗೋಸ್ಕರ ಮುಂದೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ.
ಮಾತ್ರ ನೀನಲ್ಲ ಸ್ವಾಮಿ. ನೀನು ಕೊಟ್ಟಂತ ಆಯುಷ್ ಕಾಲದಲ್ಲಿ ಆರೋಗ್ಯವನ್ನು, ಸಂತೋಷ, ಸಮಾಧಾನ, ಶಾಂತಿಯನ್ನು ದಯಪಾಲಿಸುವಂತಹ ಸ್ವಾಮಿ ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಮರ್ಪಿಸ್ತಾ ತಮ್ಮ ಜನ್ಮದಿನವನ್ನು ಕಂಡಂತಹ ನಿನ್ನ ಮಕ್ಕಳನ್ನು ನೀನು ವಿಶೇಷವಾಗಿ ಆಶೀರ್ವದಿಸಿದ್ದು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಕಳೆದ ವರ್ಷದ ಎಲ್ಲ ದಿನಗಳಲ್ಲಿ ನೀನು ಆಶೀರ್ವಾದ ಮಾಡಿ ಅಭಿವೃದ್ಧಿಪಡಿಸಿದಂತೆ ಹೊಸ ವರ್ಷಕ್ಕೆ ಅವರು ಕಾಲಿಡುವಾಗ ನಿನ್ನ ಕೃಪೆಯೂ ಶುಭವೂ ಅವನ್ನ ಹಿಂಬಾಲಿಸಲಿ. ನಿನ್ನ ದೇವದೂತರು ಅವರ ಸುತ್ತಲೂ ಇರಿಸಿ ಸ್ವಾಮಿ ಅವರಿಗೆ ಬೇಕಾದಂತಹ ರಕ್ಷಣೆಯನ್ನು ದಯಪಾಲಿಸಿ, ಅವರ ಅಗತ್ಯತೆಗಳನ್ನು ಪೂರೈಸಿ ದೀರ್ಘಾಶ್ರಮನ ಅವರಿಗೆ ದಯಪಾಲಿಸಿದ್ದು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ತಂದೆಯಾದ ದೇವರೇ, ತಮ್ಮ ವಿವಾಹ ವಾರ್ಷಿಕೋತ್ಸವನ ಆಚರಿಸುವಂತಹ ದಂಪತಿಗಳನ್ನ ನೀನು ವಿಶೇಷವಾಗಿ ಆಶೀರ್ವದಿಸು. ನಿನ್ನ ಕೃಪೆಯುಳ್ಳ ಕೈಗಳಿಂದ ಅವರನ್ನ ಕಾಪಾಡಿ ಅವರಿಗೆ ಬೇಕಾದಂತಹ ನಿರೀಕ್ಷೆಯನ್ನು ದಯಪಾಲಿಸು. ಕುಟುಂಬದ ಜೀವನದಲ್ಲಿ ಪ್ರೀತಿಯ ನ್ಯೂನತೆ ಆಧರಣೆಯನ್ನ ಪರಸ್ಪರ ಹಂಚಿಕೊಂಡು ಬಾಳುವಂತೆ ಕೃಪೆಯನ್ನ ಅವಕಾಶವನ್ನ ಅವರಿಗೆ ದಯಪಾಲಿಸು. ದೀರ್ಘಾಯುಷವನ್ನ ಪಡೆದುಕೊಂಡು ದಂಪತಿಗಳಾಗಿ ಒಂದಾಗಿ ನಿನ್ನ ಆಲಯಕ್ಕೆ ಬಂದು ಪ್ರತಿ ವರ್ಷವೂ ನಿನಗೆ ಸ್ತೋತ್ರವನ್ನು ಸಮರ್ಪಿಸುವಂತೆ ಅವರ ಜೀವನದಲ್ಲಿ ಅವಕಾಶವನ್ನು ದಯಪಾಲಿಸಿದ್ದು ಯೇಸುವಿನಲ್ಲಿ ನಾವು ಪ್ರಾರ್ಥನೆಯನ್ನು ಬೇಡಿದ್ದೇವೆ ಸ್ವಾಮಿ. ಆಮೆನ್. ನಾವು ಹಾಗೆ ಕುಳಿತುಕೊಂಡಿರುವಾಗಲೇ ಪರಾರ್ಥ ಪ್ರಾರ್ಥನೆಯನ್ನ ಮಾಡೋಣ. ಮೊದಲಿಗೆ ಸಭೆಯ ಹಿರಿಯರಿಂದ ಪ್ರತಿ ಪ್ರಾರ್ಥನೆ ನಂತರ ಸಭೆಯವರು ದೇವರೇ ನಮ್ಮ ಪ್ರಾರ್ಥನೆಯನ್ನು ಆಲಿಸು ಎಂಬುದಾಗಿ ಉತ್ತರವನ್ನು ಕೊಡಿ. ಮೊದಲಿಗೆ ಸಭೆಯ ಹಿರಿಯರಿಂದ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಸಭಾ ಶಿರಸಾಗಿರುವ ಕ್ರಿಸ್ತೇಶ್ವರನಲ್ಲಿ ನಮ್ಮ ದೇವರೇ, ಜಗತ್ತಿನ ಎಲ್ಲ ಕ್ರಿಸ್ತಗಳಿಗೋಸ್ಕರ ಬೇಡಿಕೊಳ್ಳುತ್ತೀವಿ. ಸಭೆಯಲ್ಲಿ ಸಮಾಧಾನ ನೆಲೆಸುವಂತೆ ಕೃಪೆ ಮಾಡು. ಸಭಾ ಪಾಲಕರುಗಳನ್ನು ಹಾಗೂ ಸಭಾ ಸೇವಕರುಗಳನ್ನು ನಿನ್ನ ದಿವ್ಯಾತ್ಮದಿಂದ ತುಂಬಿಸಿ ಜವಾಬ್ದಾರಿಗಳನ್ನು ನಿಷ್ಠೆಯಿಂದ ನಡೆಸಿಕೊಂಡು ಹೋಗಲು ಸಹಾಯ ಮಾಡು. ನಿನ್ನ ಕರೆಗೆ ಯೋಗ್ಯವಾಗಿ ಸೇವೆ ಸಲ್ಲಿಸುವುದರ ಮೂಲಕ ನಿನ್ನ ಮಾದರಿಯನ್ನು ಲೋಕಕ್ಕೆ ಕೊಡಲು ಕೃಪೆಯನ್ನು ಅನುಗ್ರಹಿಸು. ವಿಧ ವಿಧವಾದ ಸಮಸ್ಯೆಗಳಿಂದ ಬಳಲುತ್ತಿರುವ ಸಭೆಯ ಸಮಸ್ತ ಹಿರಿಯರನ್ನು ಆಶೀರ್ವದಿಸು. ನಾವು ನಮ್ಮ ಸಾಕ್ಷಿತವಾದ ಜೀವನದ ಮೂಲಕ ಸಭೆಗೆ ಬೆಳಕನ್ನು ಪ್ರಸರಿಸುತ್ತಾ ಸದಾಕಾಲ ಎಲ್ಲರನ್ನು ಪ್ರೋತ್ಸಾಹಿಸುತ್ತಾ ಈ ಸಭೆಗೆ ಆಶೀರ್ವಾದ ನಿಗಳಿರುವಂತೆ ನಮ್ಮನ್ನು ನಡೆಸು. ಖಿನ್ನತೆಗೆ ಒಳಗಾದ ಸಕಲ ಯವನಸ್ಥರನ್ನು ಬಲಪಡಿಸು ದೇವರೇ. ಉತ್ತಮ ಅವಕಾಶಗಳನ್ನು ಕಳೆದುಕೊಂಡವರಿಗೆ ಸಿಗಬೇಕಾದ ನ್ಯಾಯವನ್ನು ದೊರಕಿಸಿಕೊಡು. ತಮಗಿರುವ ಶಕ್ತಿ, ತಲಾಂತುಗಳನ್ನು ಹಾಗೂ ಜ್ಞಾನವನ್ನು ಸಮಾಜದಲ್ಲಿ ಒಳ್ಳೆಯ ಕಾರ್ಯಗಳಿಗೋಸ್ಕರ ಉಪಯೋಗಿಸುವಂತೆ ಆಶೀರ್ವದಿಸು. ಲೋಕದ ಕೆಟ್ಟ ಆಕರ್ಷಣೆಗಳಿಂದ ತಪ್ಪಿಸು ಸ್ವಾಮಿ. ತಮ್ಮ ಜವಾಬ್ದಾರಿಗಳನ್ನು ಯವನಸ್ಥರು ಅರಿತುಕೊಂಡು ಬಾಳುವಂತಾಗಲಿ. ತಂದೆ, ತಾಯಿ ಹಾಗೂ ಹಿರಿಯರು ನಮಗೋಸ್ಕರ ಮಾಡಿರುವ ತ್ಯಾಗಗಳನ್ನು ನೆನಪಿಸಿಕೊಂಡು ಪ್ರೀತಿಯಿಂದ ಅವರನ್ನು ಸಾಡುವಂತೆ ಆಶೀರ್ವದಿಸು. ಸಭೆಯಲ್ಲಿ ನಮ್ಮನ್ನು ಮಾದರಿ ಮಕ್ಕಳಾಗಿ ರೂಪಿಸು. ನಮ್ಮ ಆಲಯದ ಯವನಸ್ಥರ ಹೃದಯಗಳನ್ನು ಮುಟ್ಟುವುದರ ಮೂಲಕ ಅವರಲ್ಲಿನ ಯುವ ಶಕ್ತಿಯನ್ನು ಚೇತನಗೊಳಿಸು.
ಲೋಕದ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇವೆ. ತಂದೆ ತಾಯಿ ಇಲ್ಲದ ಮಕ್ಕಳನ್ನು ಆಶೀರ್ವದಿಸು. ಬಡತನದಿಂದಾಗಿ ವಿದ್ಯೆಯಿಂದ ವಂಚಿತರಾಗಿ ದಿನಗೂಲಿ ಮಾಡುತ್ತಿರುವ ಚಿಕ್ಕ ಮಕ್ಕಳ ಜೀವನವನ್ನು ಪರಾಮರಿಸುತ್ತೇವರೆ. ಪೌಷ್ಟಿಕ ಆಹಾರವಿಲ್ಲದೆ ಮೂಲಭೂತ ಸೌಕರ್ಯವಿಲ್ಲದೆ ಶೋಷಣೆ ಹಾಗೂ ತುಳಿತಕ್ಕೆ ಒಳಗಾದ ಮಕ್ಕಳನ್ನು ಆಶೀರ್ವದಿಸು. ಅಸಹಾಯಕ ಮಕ್ಕಳಿಗೋಸ್ಕರ ಸಹಾಯ ಮಾಡುತ್ತಿರುವ ಸೇವಾ ಸಂಸ್ಥೆಗಳನ್ನು ಆಶೀರ್ವದಿಸು. ಮಕ್ಕಳನ್ನು ಜ್ಞಾನದ ಬೆಳಕಿನಲ್ಲಿ ನಡೆಸುತ್ತಿರುವ ಎಲ್ಲ ಸಂಸ್ಥೆಗಳನ್ನು ಆಶೀರ್ವದಿಸು. ನಾವು ನಿಮ್ಮ ಸಾಧನಗಳಾಗಿ ಬೆಳೆಯುವಂತೆ ನಮ್ಮನ್ನು ಆಶೀರ್ವದಿಸು. ನಾವೆಲ್ಲ ಒಟ್ಟಾಗಿ ಪ್ರಾರ್ಥನೆಯನ್ನು ಆಯ್ಕೆ ಮಾಡೋಣ. ಸಮಸ್ತವನ್ನು ಸೃಷ್ಟಿಸುತ್ತಿರುವ ದೇವರೇ, ತಂದೆಯಂತೆಯೂ ತಾಯಿಯಂತೆಯೂ ನಮ್ಮನ್ನು ನೀನು ಪ್ರೀತಿಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ನಮ್ಮ ಈ ಪವಿತ್ರ ಸಭೆಗೋಸ್ಕರ, ಇಲ್ಲಿ ನಮಗೆ ಸಿಗುತ್ತಿರುವ ನಿನ್ನ ದರ್ಶನಕ್ಕೋಸ್ಕರ, ಸಭೆಯ ಅನ್ಯೋನ್ಯತೆಯ ಜೀವನಕ್ಕೋಸ್ಕರ, ನಿನ್ನ ಆಲಯದಲ್ಲಿ ನಾವು ಮಾಡುತ್ತಿರುವ ಎಲ್ಲ ಸೇವೆಗಳಿಗಾಗಿ ನಿನಗೆ ಅನಂತ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ದೇವರೇ, ನಿನ್ನೆಲ್ಲ ಉಪಕಾರಗಳನ್ನು ನಾವು ನೆನಪು ಮಾಡಿಕೊಳ್ಳುತ್ತಾ ನಮ್ಮನ್ನು ನಾವು ನಿನ್ನ ಮುಂದೆ ಪ್ರತಿಷ್ಠಿಸಿಕೊಳ್ಳುತ್ತೇವೆ. ಮುಂದಿನ ದಿನಗಳಲ್ಲಿ ನಿನ್ನ ಆಲಯದ ಎಲ್ಲ ಆರಾಧನೆಗಳಲ್ಲಿಯೂ ಆಸಕ್ತಿಯಿಂದ ಭಾಗವಹಿಸುತ್ತೇವೆಂದು, ನಿನಗೋಸ್ಕರ ನಮ್ಮ ಶಕ್ತಿ ಜ್ಞಾನ ತಲಾಂತುಗಳನ್ನು ಉಪಯೋಗಿಸುತ್ತೇವೆಂದು, ನಿನ್ನ ಆಲಯದ ಅಭಿವೃದ್ಧಿಯಲ್ಲಿ ನಮ್ಮ ಜವಾಬ್ದಾರಿಗಳನ್ನು ತಕ್ಕ ಹಾಗೆ ನಿರ್ವಹಿಸುತ್ತೇವೆಂದು, ಸಭೆಯಲ್ಲಿನ ಶಾಂತಿ ಸಮಾಧಾನಗಳನ್ನು ಕಾಪಾಡುವಂತೆ ಕೆಲಸ ಮಾಡುತ್ತೇವೆಂದು, ಹಾಗೂ ಈ ಪವಿತ್ರ ಸಭೆಯ ಸುತ್ತಲಿನ ಜನರ ಮುಂದೆ ಹಾಗೂ ಸಮಾಜದಲ್ಲಿ ಮಾದರಿಯ ಸಭೆಯಾಗಿ ನಿಲ್ಲುವಂತೆ ಶ್ರಮಿಸುತ್ತೇವೆ. ನಿನ್ನ ಮುಂದೆ ಪ್ರತಿಜ್ಞೆ ಮಾಡುತ್ತೇವೆ. ನಿನ್ನ ಬಲದಿಂದ ನಮ್ಮನ್ನು ಮುಂದಿಸಿ ಕ್ರಿಸ್ತನ ಮೂಲಕ ಬೇಡಿಕೊಳ್ಳುತ್ತೇವೆ. ಆಮೆನ್. ನಾವೆಲ್ಲರೆಂದು ನಿಂತುಕೊಂಡು ಕೊನೆಯದಾಗಿ 256ನೆಯ ಸಂಗೀತ
ಕರ್ತನ ಪ್ರಾರ್ಥನೆಯನ್ನು ಆಯ್ಕೆ ಮಾಡೋಣ. ಪರಲೋಕದಲ್ಲಿ ಬರುವ ತಂದೆಯೇ, ನಿನ್ನ ನಾಮವು ಪರಿಶುದ್ಧದಲ್ಲಿ ಹೆಸರ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ಬೇರೆಯುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅಂತ್ಯದ ಆಹ್ವಾನದ ಪಾಲಿಸು. ನಮಗೆ ತಪ್ಪು ಮಾಡಲು ನಾವು ಶ್ರಮಿಸುವಂತೆ ನಮ್ಮ ತಪ್ಪುಗಳನ್ನು ಶ್ರಮಿಸು. ನಮ್ಮ ಜನರಲ್ಲಿ ಸೇರಿಸಿ ಕೇಳಿ ನಮ್ಮ ತಪ್ಪಿಸು. ರಾಜ್ಯವು ಬರವು ಮನೆಯನ್ನು ಸದಾಕಾಲವೇ. ದೇವರ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳೋಣ. ಐಕ್ಯದಿಂದಲೂ ಸದಾಕಾಲ ಐಕ್ಯವಾಗಿರುವ ಸಮರ್ಪಣೆಯಿಂದಲೂ ಲೋಕದೊಳಗೆ ಹೋಗಿರಿ. ನಿಮ್ಮ ಐಕ್ಯದಲ್ಲಿ ಜಗತ್ತಿನ ಎಲ್ಲಾ ಧರ್ಮದ ಬಡಕುಗಳು ಪಂಥಾಭಿಮಾನವನ್ನು ಹೊಂದಲಿ. ನಿಮ್ಮ ಐಕ್ಯದಿಂದ ಇಡೀ ಜಗತ್ತಿಗೆ ಶಾಂತಿಯ ಏಕತೆಯನ್ನು ಪ್ರಕಟಿಸಿರಿ. ಎಲ್ಲಾದರೆ ನಿಮ್ಮಿರುವ ದೇವರ ಶಾಂತಿಯು ಈಗಲೂ ಯಾವಾಗಲೂ ನಿಮ್ಮೊಂದಿಗಿರಬೇಕು.